ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಭಾರತದ ಭವಿಷ್ಯದ ರೂವಾರಿಗಳಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ಗೆ ಜ್ಞಾನದ ಸಾಗರಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನನ್ನ ಹೆಸರು ವಿಜಯೇಂದ್ರ ಎಂ ಮಹಿಷಿ ಅಂತ. ಐ ಆಮ್ ಆನ್ ಇಂಜಿನಿಯರ್ ಬೈ ಎಜುಕೇಶನ್ ಆ್ಯಂಡ್ ಟೀಚರ್ ಬೈ ಪ್ರೊಫೆಷನ್. ಕ್ಲಾಸಿಕ್ ಮಹಾಸಂಸ್ಥೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಭಾಷಾಂತರ, ವ್ಯಕ್ತಿತ್ವ ಬೆಳವಣಿಗೆ, ಸಂಕ್ಷಿಪ್ತ ಬರಹ, ಸ್ಪೋಕನ್ ಇಂಗ್ಲಿಷ್ ಮತ್ತು ಸಂದರ್ಶನದ ಕೌಶಲ್ಯಗಳಂತಹ ಭವಿಷ್ಯಕ್ಕೆ ಉಪಯೋಗವಾಗುವ ಕೆಲ ಅಧ್ಯಯನಗಳನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಮೂಲಕ ಸೇವೆ ಮಾಡ್ತಾ ಇದ್ದೀನಿ. ಆ ಒಂದು ಸೇವೆಗೆ ಅವಕಾಶ ಕೊಟ್ಟಂತಹ ನಮ್ಮ ನಿರ್ದೇಶಕರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ, ತಾವು ಈ ಚಾನೆಲ್ಗೆ ಮೇಲಿಂದ ಮೇಲೆ ಈ ಜ್ಞಾನದ ಪಾಠಗಳನ್ನ ನೋಡ್ತಾ ಇರಿ, ಜ್ಞಾನವನ್ನ ಹಂಚ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ಕಳೆದ ಕೆಲ ದಿನಗಳಿಂದ ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್, ಇದು ಭಾಷಾಂತರಕ್ಕೂ ಬೇಕು, ಭಾಷೆಗೂ ಬೇಕು, ಎಲ್ಲ ತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಇದರ ಆಧಾರಿತವಾದ ಪ್ರಶ್ನೆಗಳಿರ್ತವೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಏನ್ ನಾವು ಭಾಷಾಂತರ ಮಾಡ್ತಾ ಇದ್ದೀವಿ ಅದಕ್ಕೆ ಮೂಲವಾಗಿ ಮತ್ತು ಮುಂಬರುವ CTI PDO ಈ ಪರೀಕ್ಷೆಗಳಿಗೆ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ ದೃಷ್ಟಿಯಿಂದ ಹೆಚ್ಚಿಗೆ ಮಾರ್ಕ್ಸ್ ಪಡೆಯುವ ಉದ್ದೇಶವಿರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಬರೀ ಉತ್ತರ ಕೊಟ್ಟು ಬಿಡಿಸುವುದಲ್ಲ, ಅವುಗಳ ಮೂಲಕ ಮುಂಬರುವ ಪರೀಕ್ಷೆಗಳಿಗೆ ಹೆಂಗೆ ನಮ್ಮ ಪದ ಸಂಪತ್ತನ್ನ ಜಾಸ್ತಿ ಮಾಡಬೇಕು, ತಯಾರಿ ಜಾಸ್ತಿ ಮಾಡಬೇಕು ಅಂತ ನಾನು ಒಬ್ಬ ವಿದ್ಯಾರ್ಥಿಯಾಗೇ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಕಲಿಯುವುದು ಮುಗಿಯೋದಿಲ್ಲ ಸ್ನೇಹಿತರೆ. ಈವನ್ ದೋ ಐ ಮೇ ಬಿ ಎ ಟೀಚರ್ ಬಟ್ ಐ ಆಮ್ ಆಲ್ಸೋ ಎ ಲರ್ನರ್. ಹೀಗಾಗಿ ನೇರವಾಗಿ ಹೆಂಗೆ ಶಬ್ದಕೋಶ ನಿಘಂಟುಗಳನ್ನ ಓದ್ತಾ ಓದ್ತಾ ನಾವು ಪರೀಕ್ಷೆಗಳಿಗೆ ತಯಾರು ಮಾಡಬಹುದು ಅಂತ ಸರಳೀಕೃತ ವಿಧಾನಗಳಿಂದ ನಿಮಗೆ ಹೇಳ್ತಾ ಇದ್ದೀನಿ. ದಯಮಾಡಿ ನಿಯಮಿತವಾಗಿ ಅನುಸರಿಸ್ತಾ ಇರಿ. ಪ್ರತಿನಿತ್ಯ ಒಂದು ಟೈಮ್ ಟೇಬಲ್, ಶೆಡ್ಯೂಲ್, ದಿನಪಟ್ಟಿಯನ್ನ, ದಿನಚರಿಯನ್ನ ಬರೆದಿಟ್ಕೊಂಡು ಆ ಪ್ರಕಾರ ಅಧ್ಯಯನ ಮಾಡಿ. ನಾನು ಅಧ್ಯಯನ ಮಾಡಬಲ್ಲೆ, ಪರೀಕ್ಷೆನ ಯಶಸ್ವಿಯಾಗಿ ಎದುರಿಸಬಲ್ಲೆ ಎಂಬ ಸಕಾರಾತ್ಮಕ ಮನೋಭಾವದಿಂದ ಮುನ್ನುಗ್ಗಿ ಅಂತ ಹೇಳ್ತಾ, ಕಳೆದ ಬಾರಿ 36 ರಿಂದ 48 ಓಕೆ ಸೀರೀಸ್ಗಳು ಚೇಂಜ್ ಆಗ್ತಾ ಇರ್ತವೆ. ಪ್ರಶ್ನೆಗಳು ಮಹತ್ವದ್ದು, ನಂಬರ್ ಎರಡನೇ ಆದ್ಯತೆ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ವಿ. ಇವತ್ತು ಲೆಟ್ಸ್ ಕಂಟಿನ್ಯೂ ವಿತ್ ದಿಸ್. ರಿಪ್ಲೇಸ್ ದ ಪ್ರಾಪರ್ ಪ್ರಿಪೋಸಿಷನಲ್ ಫ್ರೇಸ್. ಇದು 28/10/2023 ನಡೆದ SDA ಎಕ್ಸಾಮಿನ ಮೊದಲ ದಿನದ ಪ್ರಶ್ನೆ ಪತ್ರಿಕೆಯಲ್ಲಿ ಕಮ್ಯುನಿಕೇಶನ್ ಆಧಾರಿತವಾದ ಪ್ರಶ್ನೆಗಳು, ಆ ಮೂಲಕ ಮುಂದಿನ ಹೆಂಗ್ ತಯಾರಿ ಮಾಡ್ಕೋಬೇಕು ಅಂತ ಅಧ್ಯಯನ ಮಾಡ್ತಾ ಇದ್ದೀವಿ. ಅಂದ್ರೆ ಯಾವ ಭಾಗವನ್ನ ಅಂಡರ್ಲೈನ್ ಅಡಿಗೇರಿ ಹಾಕಿರ್ತಾರೆ ಅವನ್ನ ಬೇರೆ ಪ್ರಿಪೋಸಿಷನಲ್ ಫ್ರೇಸ್, ಉಪಸರ್ಗಾವ್ಯಾತ್ಮಕ ಜಾಣ್ಣುಡಿ ಅಥವಾ ಪದಗುಚ್ಛ ಅಂತ ಹೇಳ್ತೀವಿ, ಅದರಿಂದ ನಾವು ಬರಿಬಹುದು ಅಂತ ಕೇಳಿದ್ದಾರೆ ಈ ಭಾಗವನ್ನ. ಕಾಲ್ ಇನ್ ದಿಸ್ ಈವ್ನಿಂಗ್ ಇಫ್ ಯು ಕ್ಯಾನ್. ಒಬ್ಬ ಸ್ನೇಹಿತ ತನ್ನ ಸ್ನೇಹಿತಿಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಐ ಹ್ಯಾವ್ ಸಮಥಿಂಗ್ ಟು ಡಿಸ್ಕಸ್, ಕಾಲ್ ಇನ್ ದಿಸ್ ಈವ್ನಿಂಗ್ ಇಫ್ ಯು ಕ್ಯಾನ್. ಓಕೆ, ಐ ಹ್ಯಾವ್ ಸಮಥಿಂಗ್ ಟು ಡಿಸ್ಕಸ್, ಚರ್ಚೆ ಮಾಡಬೇಕಾಗಿದೆ, ಸಾಯಂಕಾಲ ಕಾಲ್ ಇನ್. ಓಕೆ, ಈಗ ಈ ಕಾಲ್ ಇನ್ ಅನ್ನ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದರಿಂದ ಭರಿಸಬಹುದು ಅಂತ ಕೇಳಿದ್ದಾರೆ. ಈ ಮೂಲಕ ನಮಗೊಂದು ಒಳ್ಳೆ ಅವಕಾಶ ಈ ನಾಲ್ಕು ಪ್ರಿಪೋಸಿಷನ್ ಫ್ರೇಸ್ಗಳ ಅರ್ಥವನ್ನು ತಿಳ್ಕೊಂಬಿಡೋಣ. ಡಿಕ್ಷನರಿಯಲ್ಲಿ ಸ್ನೇಹಿತರೆ ಕಾಲ್ ಅಂತ ನೋಡಬೇಕು, ಆ ಕಾಲ್ ಕೆಳಗಡೆ ಈ ಎಲ್ಲ ಮೊದಲು ಕಾಲ್ ಅರ್ಥ ಕೊಟ್ಟಿರ್ತಾರೆ ಕರೆ ಅಂತ, ಅದ್ರ ಕೆಳಗಡೆ ಓಕೆ ಈ ಎಲ್ಲ ಪ್ರಿಪೋಸಿಷನ್ ಫ್ರೇಸ್ಗಳನ್ನ ಕೊಟ್ಟಿರ್ತಾರೆ. ಜೊತೆಗೆ ಇಡಿಯಮ್ಸ್ ಅಂಡ್ ಫ್ರೇಸ್ ಅಂತ ಸೆಕ್ಷನ್ ಇರುತ್ತೆ ಕೆಲವೊಂದು ಇಂಗ್ಲಿಷ್ ಬುಕ್ಗಳಲ್ಲಿ, ಅಲ್ಲಿಯೂ ಕೊಟ್ಟಿರ್ತಾರೆ. ಕೆಲವೊಮ್ಮೆ ಇಡಿಯಮ್ಸ್ ಮತ್ತು ಫ್ರೇಸ್ ಆಧಾರಿತವಾಗಿನೇ ಬುಕ್ಸ್ ಗಳಿದ್ದಾವೆ, ಅವುಗಳನ್ನೂ ರೆಫರ್ ಮಾಡಬಹುದು. ಮೊಬೈಲ್ ಗೂಗಲ್ ಅನ್ನು ಡೆಫಿನೆಟ್ಲಿ ಟೆಕ್ನಾಲಜಿ ಅಡ್ವಾಂಟೇಜ್ ಅನ್ನ ನೀವು ತಗೊಂಡು ಅಲ್ಲೂ ರೆಫರ್ ಮಾಡಬಹುದು. ಆದರೆ ಜೊತೆ ಜೊತೆಗೆ ಡಿಕ್ಷನರಿಗಳು ಮಾತ್ರ ಅವಶ್ಯವಾಗಿರಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಲ್ ಫಾರ್, ಕಾಲ್ ಆಫ್, ಇಲ್ಲಿ ನೋಡಿ ಕಾಲ್ ಆಫ್ ಇದರ ಮೀನಿಂಗ್ ಮೈ ಡಿಯರ್ ಫ್ರೆಂಡ್ಸ್, ಟು ಕ್ಯಾನ್ಸಲ್ ಬರ್ಕೊಂಬಿಡಿ, ಕಾಲ್ ಆಫ್ ಇದರ ಮೀನಿಂಗ್. ಓಕೆ, ಸೊ ತರಗತಿಯಲ್ಲಿ ಮಾಡುವ ಪಾಠದ ಶೈಲಿಯಲ್ಲೇ ಮಾಡ್ತಾ ಇದ್ದೀನಿ.
ಸೊ ಪ್ಲೀಸ್ ರೈಟ್ ಇಟ್ ಡೌನ್. ಕಾಲ್ ಆಫ್ ಅಂದ್ರೆ ಟು ಕ್ಯಾನ್ಸಲ್ ಅಥವಾ ಕಾಲ್ ಅವೇ ಅಂತಾನು ಹೇಳ್ತೀವಿ, ಟು ಕ್ಯಾನ್ಸಲ್ ಅಥವಾ ಕಾಲ್ ಅವೇ. ಇನ್ನೊಂದು ಅರ್ಥ ಟು ವಿಡ್ರಾ. ಇವೆಲ್ಲ ಡಿಕ್ಷನರಿ ಸಿಗ್ತವೆ, ನಾ ಹೆಂಗಾದ್ರೂ ರೆಫರ್ ಮಾಡಿದೀನಿ. ಯು ಕ್ಯಾನ್ ಸೇವ್ ಅ ಲಾಟ್ ಆಫ್ ಟೈಮ್. ಇದನ್ನ ಬರ್ಕೊಳ್ಳಿ, ಟು ಕ್ಯಾನ್ಸಲ್ ಕಾಲ್ ಅವೇ ಆರ್ ಟು ವಿಡ್ರಾ. ಇನ್ನು ಕನ್ನಡದಲ್ಲಿ ರದ್ದುಪಡಿಸು ಅಥವಾ ನಿಲ್ಲಿಸು. ಇನ್ನೊಂದು ಗಮನವನ್ನು ಬೇರೆಡೆಗೆ ಸೆಳೆ. ಇನ್ನೊಂದು ಹಿಂದಕ್ಕೆ ಕರೆಸು. ಇನ್ನೊಂದು ಬಿಟ್ಟು ಬರುವಂತೆ ಹೇಳು. ಈ ನಾಲ್ಕು ಅರ್ಥ ಆಗುತ್ತೆ ಕಾಲ್ ಆಫ್. ಮೊದಲು ಅರ್ಥ ಬರ್ಕೊಳ್ಳಿ, ಆಮೇಲೆ ಆಟೋಮೆಟಿಕ್ ಆಗಿ ನಿಮಗೆ ಯಾವ ಆಯ್ಕೆಯಲ್ಲಿ ಯಾವ ಈ ಆಯ್ಕೆಯಲ್ಲಿ ಯಾವ ಆಯ್ಕೆ ಇಲ್ಲಿ ಸೂಕ್ತ ಅಂತ ನಿಮಗೆ ಗೊತ್ತಾಗುತ್ತೆ. ನಂಬರ್ ಒನ್ ಕಾಲ್ ಆಫ್ ಅಂದ್ರೆ ರದ್ದುಪಡಿಸು. ನೆಕ್ಸ್ಟ್ ಕಾಲ್ ಆನ್ ಅಂತಂದ್ರೆ ಟು ಮೇಕ್ ಎ ಶಾರ್ಟ್ ವಿಸಿಟ್ ಟು ಎ ಪರ್ಸನ್ ಆರ್ ಎ ಪ್ಲೇಸ್, ಒಂದು ಸಣ್ಣ ಭೇಟಿ. ಓಕೆ, ಇದು ಅಪ್ಲೈ ಆಗತ್ತೆ ಅನ್ಸುತ್ತೆ ಅಂದ್ರೂ ಈಗ ವೇಟಿಂಗ್ ಲಿಸ್ಟ್ ಇಡೀ ಕಾಯುವ ಪಟ್ಟಿಲಿ ಇಡೋಣ. ಕನ್ನಡದಲ್ಲಿ ಒಂದು ಸ್ಥಳಕ್ಕೆ ಯಾವೊಬ್ಬ ವ್ಯಕ್ತಿಯ ಬಳಿಗೆ ಭೇಟಿ ನೀಡು, ಏನು ಕಾಲ್ ಆನ್. ಇದು ಅದಕ್ಕೆ ಕರೆದಿದ್ದಾನೆ, ಇದು ಹೊಂದತ್ತೆ ಅಂತ ಅನ್ಸುತ್ತೆ. ಬಟ್ ಯಾವುದಕ್ಕೂ ಇನ್ನು ಎರಡು ಗೌರ ಫ್ರೇಜ್ಗಳ ಅರ್ಥವನ್ನು ಅರ್ಥ ಮಾಡ್ಕೊಳ್ಳ. ಕಾಲ್ ಆಟ್ ಅಂತಂದ್ರೆ ಇದು ಸಾಮಾನ್ಯವಾಗಿ ರೈಲು ರೈಲ್ವೆ ನಿಲ್ದಾಣಗಳಲ್ಲಿ ಬಳಕೆ ಮಾಡುವಂತ ಪದ. ಯೂಸ್ಡ್ ಅಬೌಟ್ ಎ ಟ್ರೈನ್ ಎಟ್ಸೆಟ್ರಾ ಟು ಸ್ಟಾಪ್ ಅಟ್ ದ ಪ್ಲೇಸಸ್ ಮೆನ್ಷನ್ಡ್, ಹೇಳಿದ ಜಾಗದಲ್ಲಿ ರೈಲ್ವೆಯನ್ನ ನಿಲ್ಲಿಸುವಂತಹ ಪರಿಸ್ಥಿತಿಗಳಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಕನ್ನಡದಲ್ಲಿ ಡಿಕ್ಷನರಿಲೆ ಕೊಟ್ಟಿರೋದು ರೈಲು ಮೊದಲಾದವುಗಳ ಬಗ್ಗೆ ಪ್ರತಿಕ್ರಿಯಿಸುವಾಗ ಹೇಳಿರುವ ಸ್ಥಳಗಳಲ್ಲಿ ಪ್ರತಿಕ್ರಿಯಿಸುವಾಗ ಇದನ್ನು ಬಳಕೆ ಮಾಡ್ತಾರೆ. ಅರ್ಥ ಹೇಳಿರುವ ಸ್ಥಳಗಳಲ್ಲಿ ನಿಲ್ಲು ಅಂತ. ಓಕೆ, ಎಕ್ಸಾಂಪಲ್, ದಿಸ್ ಈಸ್ ದ ಎಕ್ಸ್ಪ್ರೆಸ್ ಸರ್ವಿಸ್ ಟು ಬೆಂಗಳೂರು ಕಾಲಿಂಗ್ ಆಟ್ ರಾಣೆಬೆನ್ನೂರು ಅಂಡ್ ದಾವಣಗೆರೆ. ಸೊ ಆ ರೀತಿಯಲ್ಲಿ ನಿಲ್ಲುವುದಕ್ಕೆ ಏನಂತ ಹೇಳ್ತೀವಿ, ಕಾಲ್ ಆಟ್. ಮೂರನೆಯ ಫ್ರೇಜಿನ ಅರ್ಥ. ಇನ್ನು ನಾಲ್ಕನೇ ದೃಷ್ಟಿ ಕಾಲ್ ಫಾರ್ ಅಂತ ಇದೆ, ಟು ಕಲೆಕ್ಟ್ ಸಂಬಡಿ ಇನ್ ಆರ್ಡರ್ ಟು ಗೋ ಆರ್ ಸಮ್ವೇರ್ ಟುಗೆದರ್ ಅಂತ ಅಂದ್ರೆ ಒಟ್ಟಿಗೆ ಹೋಗಲು ಒಬ್ಬರನ್ನು ಕರೆದುಕೊಂಡು ಬಾ. ಇನ್ನೊಂದು ಅರ್ಥ ಡಿಮಾಂಡ್ ಅಂತ ಆಗತ್ತೆ. ಸೊ ಟು ಕ್ಯಾನ್ಸಲ್, ಟು ಮೇಕ್ ಎ ಶಾರ್ಟ್ ವಿಸಿಟ್, ಟು ಸ್ಟಾಪ್ ಅಟ್ ದ ಸ್ಟೇಷನ್ ಅಂಡ್ ಟು ಕಲೆಕ್ಟ್ ಸಂಬಡಿ ಇನ್ ಆರ್ಡರ್ ಟು ಗೋ ಸಮ್ವೇರ್ ಟುಗೆದರ್. ಸೊ ಈ ನಾಲ್ಕು ಫ್ರೇಜ್ಗಳಲ್ಲಿ ಹೆಚ್ಚಿಗೆ ಸೂಕ್ತ ಆಗೋದು ಚರ್ಚೆಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಶಾರ್ಟ್ ಟ್ರಿಪ್ ಇದೆ, ಓಕೆ ಸಣ್ಣ ಭೇಟಿ ಇದೆ, ಹಿಂಗಾಗಿ ದ ಬೆಸ್ಟ್ ಪ್ರಿಪೋಸಿಷನ್ ಟು ಬಿ ಯೂಸ್ಡ್ ಹಿಯರ್ ಕಾಲ್ ಇನ್ ಅಂತ ಇದ್ದಲೇ ಕಾಲ್ ಆನ್. ಓಕೆ, ಕಾಲ್ ಆನ್ ದಿಸ್ ಈವ್ನಿಂಗ್ ಇಫ್ ಯು ಕ್ಯಾನ್. ಓಕೆ, ಅಂಡ್ ಐ ಹ್ಯಾವ್ ಸಮಥಿಂಗ್ ಟು ಡಿಸ್ಕಸ್, ನನ್ನ ಜೊತೆ ಚರ್ಚೆ ಮಾಡಬೇಕಾಗಿದೆ, ಹಿಂಗಾಗಿ ಭೇಟಿಯಾಗೋದಕ್ಕೆ ಬರುವಂತೆ ಆ ಒಂದು ಅರ್ಥದಲ್ಲಿ ಇದನ್ನ ಕೊಟ್ಟಿದ್ದಾರೆ. ದಿಸ್ ಈಸ್ ಅ ಓಕೆ ಆನ್ಸರ್ ಫಾರ್ ದಿಸ್. ನೋಡಿ, ಬರೀ ನಾವು ಆನ್ಸರ್ ಕಂಡ್ಕೊಂಡಿಲ್ಲ, ಬಾಕಿ ನಾಲ್ಕು ಫ್ರೇಜ್ಗಳ ಅರ್ಥವನ್ನ ಓಕೆ ಬರ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಡೈಲಿ ಓದ್ತಾ ಇರಿ. ಓಕೆ, ಸೊ ದಟ್ ಈಸ್ ದ ಪವರ್ ಆಫ್ ಡಿಕ್ಷನರಿ. ಡಿಕ್ಷನರಿಯಲ್ಲಿ ಒಂದು ಪದ ಪಾರ್ಟ್ ಆಫ್ ಸ್ಪೀಚ್ ಅಲ್ಲಿ ಏನು, ಅದರ ಉಚ್ಚಾರ ಏನು, ಇನ್ನ ಅದರ ಕೆಳಗಡೆ ಅದರ ಸಂಬಂಧಿತವಾದ ಇಡಿಯಮ್ಸ್ ಮತ್ತು ಫ್ರೇಜ್ ಎಲ್ಲ ಕೊಟ್ಟಿರ್ತಾರೆ. ಓಕೆ, ಪ್ರತಿನಿತ್ಯದ ಆಧಾರಿತವಾಗಿ 5-10 ಇಡಿಯಮ್ ಫ್ರೇಜ್ಗಳನ್ನ ಸ್ಟಡಿ ಮಾಡ್ತಾ ಇರಿ. ಮುಂಬರುವ ಪರೀಕ್ಷೆಗಳಲ್ಲಿ ಅವಶ್ಯವಾಗಿ ಇದರ ಆಧಾರಿತವಾದ ಪ್ರಶ್ನೆಗಳನ್ನ ನಾವು ಓಕೆ ಯಶಸ್ವಿಯಾಗಿ ಎದುರಿಸಬಹುದು. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್, ದಟ್ ಈಸ್ 50th. ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಫ್ರೇಸ್. ಸಾರಿ, ಐ ಹ್ಯಾವ್ ಬಿಗನ್, ಎಸ್ ಐ ಹ್ಯಾವ್ ಬಿಗನ್ ಟು ಡ್ರಿಂಕ್ ಡ್ಯಾಶ್ ಕಾಫಿ. ಓಕೆ, ಆಲ್ರೆಡಿ ಉತ್ತರ ಇದೆ, ಬಟ್ ಬೇರೆ ಉತ್ತರ ಯಾಕೆ ಆಗಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ವೀಕ್ ಅಂದ್ರೆ ದುರ್ಬಲ, ಸ್ಟ್ರಾಂಗ್ ಗೆ ಬೇರೆ ಬೇರೆ ಅರ್ಥ ಇದೆ. ಇಲ್ಲಿ ಕಾಫಿ ರಿಲೇಟೆಡ್ ಸ್ಟ್ರಾಂಗ್ ಅಂದ್ರೆ ಒಳ್ಳೆಯ ಅರ್ಥ, ಸಕ್ಕರೆ ಕಡಿಮೆ ಇರುವ ಕಾಫಿ ಅಂತ ಅರ್ಥ. ಓಕೆ, ಥಿಕ್ ಇಲ್ಲಿ ಕಾಫಿಗೆ ಚಿಕ್ ಅಂದ್ರೆ ದಪ್ಪ ಹೊಂದಲ್ಲ. ಪವರ್ಫುಲ್ ಇದು ಸಹಿತ ಅದ್ಭುತ ಅಂತ ಕೊಡುವಂತ ಶಕ್ತಿ. ಸೊ ಅದ್ಭುತ, ದಪ್ಪ, ದುರ್ಬಲ, ಈ ಮೂರು ಪದಗಳು ಕಾಫಿ ಒಂದು ಪೇಯಕ್ಕೆ ಓಕೆ ಸೊ ಬ್ರಿವರೇಜಸ್ ಅಂತ ಹೇಳ್ತೀವಿ ಅದಕ್ಕೆ ಹೊಂದೋದಿಲ್ಲ. ಹಿಂಗಾಗಿ ಐ ಹ್ಯಾವ್ ಬಿಗನ್ ಟು ಡ್ರಿಂಕ್ ಸ್ಟ್ರಾಂಗ್ ಕಾಫಿ. ಸ್ಟ್ರಾಂಗ್ ಇಸ್ ಅ ಪರ್ಫೆಕ್ಟ್ ವರ್ಡ್, ನಿಮ್ಗೆ ಗೊತ್ತಿದೆ ಅನ್ಕೊಂಡಿದೀನಿ, ಆದ್ರೆ ಇದರಿಂದ ಕಲಿಯೋದು ಬಹಳ ಇದೆ. ಐ ಹ್ಯಾವ್ ಬಿಗನ್ ಯಾವ ಟೆನ್ಸ್ ಸ್ನೇಹಿತರೆ, ಐ ಸರ್ವನಾಮ, ಹ್ಯಾವ್ ಬಿಗನ್ ಹ್ಯಾವ್ ಅಥವಾ ಹ್ಯಾಸ್ ವಿ3 ಇದ್ದಾಗ ಪ್ರೆಸೆಂಟ್ ಪರ್ಫೆಕ್ಟ್. ಓಕೆ, ಐ ಬಿಗಿನ್, ಐ ಎಮ್ ಬಿಗಿನಿಂಗ್, ಐ ಹ್ಯಾವ್ ಬಿಗನ್, ಐ ಹ್ಯಾವ್ ಬಿನ್ ಬಿಗಿನಿಂಗ್ ಅಥವಾ ಸ್ಟಾರ್ಟಿಂಗ್. ನಾನು ಒಳ್ಳೆಯ ಅಥವಾ ಉತ್ಕೃಷ್ಟ ಗುಣಮಟ್ಟದ ಕಾಫಿಯನ್ನು ಕುಡಿಯಲು ಆರಂಭಿಸಿದ್ದೇನೆ ಅಂತ ಅರ್ಥ ಆಗತ್ತೆ. ಓಕೆ, ಸೊ ನಾಲ್ಕು ತರದ ಟೆನ್ಸ್ಗಳನ್ನು ಪ್ಲಸ್ ಇನ್ನು 8 ತರದ ಟೆನ್ಸ್ಗಳನ್ನು ನೀವು ಅಧ್ಯಯನ ಮಾಡಬಹುದು. ಇಲ್ಲಿ ವೀಕ್, ಥಿಕ್ ಮತ್ತು ಪವರ್ಫುಲ್, ನೋಡಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಆದರೆ ಆ ಸನ್ನಿವೇಶಕ್ಕೆ ಯಾವ ಪದ ಅಲ್ಲಿ
ಸೂಕ್ತ ಆಗುತ್ತೆ ಅದನ್ನ ನಿರ್ಧಾರ ಮಾಡುವುದು ಸಹಿತ ಬಹಳ ಜಾಣ್ಮೆಯ ಕಲೆ ಇದು ಒಂದು ದಿನದಲ್ಲಿ ಬರುವುದಲ್ಲ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಾಗ ಬರುವಂತದ್ದು ಓಕೆ ನಾನು ಪ್ರತಿ ಸಾರಿ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಫಾರ್ ಎಕ್ಸಾಂಪಲ್ ಪ್ಲೇ ಒಂದೇ ಪ್ಲೇಗೆ ನಾಲ್ಕು ಐದು ಅರ್ಥ ಇದೆ ಕೆಲವೊಂದು ಕಡೆ ನಾಮಪದ ಕೆಲವೊಂದು ಕಡೆ ಕ್ರಿಯಾಪದ ಓಕೆ ನೋಡಿ ಇದನ್ನ ಬೇರೆ ಬೇರೆ ಸನ್ನಿವೇಶ ಯಾಕೆ ಇಲ್ಲಿ ಸ್ಟ್ರಾಂಗ್ ಏ ಬಳಕೆ ಮಾಡಬೇಕು ಓಕೆ ಸೋ ಯಾಕೆ ವೀಕ್ ಅಲ್ಲ ಇಲ್ಲಿ ದುರ್ಬಲ ಕಾಫಿ ಹೊಂದಲ್ಲ ದಪ್ಪ ಕಾಫಿ ಹೊಂದಲ್ಲ ಅದ್ಭುತ ಕಾಫಿ ಹೊಂದಲ್ಲ ಆದರೆ ಸ್ಟ್ರಾಂಗ್ ರುಚಿಕರ ಹೆಚ್ಚಿಗೆ ಕಾಫಿ ಮಿಕ್ಸ್ ಆಗಿರೋ ಪುಡಿ ಮಿಕ್ಸ್ ಆಗಿರುವಂಥದ್ದು ಸಕ್ಕರೆ ಕಡಿಮೆ ಇರುವಂಥದ್ದು ಒಂದು ಅರ್ಥ ಅಂತೂ ಇಂತೂ ಏನು ಓಕೆ ಒಳ್ಳೆಯ ಗುಣಮಟ್ಟದ ಕಾಫಿ ಇದೇ ಯಾಕೆ ಹೊಂದಬೇಕು ಅಂತ ಹೇಳಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಪ್ಲೇ ಪ್ಲೇಗೆ ನಿಮಗೆ ಗೊತ್ತಿರೋಂಗೆ ನಾಲ್ಕೈದು ಅರ್ಥ ಇದೆ ಸ್ನೇಹಿತರೆ ಆಟ ಆಡು ವಹಿಸು ಅದಾದ ಮೇಲೆ ನುಡಿಸು ಅದಾದ ಮೇಲೆ ಪ್ರದರ್ಶಿಸು ಇವು ನಾಲ್ಕು ವರ್ಬ್ಸ್ಗಳು ಅದ ಇನ್ನೊಂದು ಪ್ಲೇ ನಾಟಕ ಇಲ್ಲಿ ನೋಡಿ ಓಕೆ ವಿರಾಟ್ ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ಇಲ್ಲಿ ಆಡುತ್ತಾನೆ ಅಥವಾ ಆಡುತ್ತಾರೆ ಗೌರವ ಸೂಚಕವಾಗಿ ಅಂತ ಬಳಕೆ ಮಾಡಬೇಕು ಜಾಕೀರ್ ಹುಸೇನ್ ಪ್ಲೇಸ್ ತಬಲಾ ಅಲ್ಲಿ ಪ್ಲೇ ಅಂತ ಇದ್ರು ಜಾಕೀರ್ ಹುಸೇನ್ ಅವರು ತಬಲಾ ನುಡಿಸುತ್ತಾರೆ ಅಂತ ಹೇಳಬೇಕು ಒಂದೇ ಪ್ಲೇ ಎರಡು ಅರ್ಥ ಒಂದು ಆಟ ಆಡು ಒಂದು ನುಡಿಸು ಅರ್ಥ ಆಯ್ತಾ ಇನ್ನು ವಹಿಸು ಪೇರೆಂಟ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದೇರ್ ಚಿಲ್ಡ್ರನ್ಸ್ ಲೈಫ್ ವಹಿಸುತ್ತಾರೆ ಅಥವಾ ಟೀಚರ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದೇರ್ ಸ್ಟೂಡೆಂಟ್ಸ್ ಲೈಫ್ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಕರು ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ ಅಲ್ಲಿ ಪ್ಲೇ ಒಂದೇ ಪದಕ್ಕೆ ಹಲವಾರು ಅರ್ಥ ಇದ್ರೂ ಯಾವ ಸನ್ನಿವೇಶಕ್ಕೆ ಯಾವ ಪದವನ್ನು ಬಳಕೆ ಮಾಡುವುದು ಅದು ಬಹಳ ಪ್ರಾಕ್ಟೀಸ್ ಅಭ್ಯಾಸದಿಂದ ಬರುವ ಕಲೆ ಹೀಗಾಗಿ ಪ್ರತಿನಿತ್ಯ ಸಕಾರಾತ್ಮಕ ಮನೋಭಾವದಿಂದ ಎಲ್ಲ ಅರ್ಥಗಳನ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಡಿಕ್ಷನರಿಗಳಲ್ಲೂ ಒಮ್ಮೊಮ್ಮೆ ಅರ್ಥ ಕೊಟ್ಟಿರ್ತಾರೆ ಬುಕ್ಸ್ಗಳಲ್ಲಿ ಕೊಟ್ಟಿರ್ತಾರೆ ಈವನ್ ನಮ್ಮ ಮೊಬೈಲ್ಗಳಲ್ಲೂ ಸಹಿತ ಅರ್ಥ ಕೊಟ್ಟಿರ್ತಾರೆ ಓಕೆ ಮೊಬೈಲ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎ ಗುಡ್ ಪರ್ಪಸ್ ಹೀಗಾಗಿ ಎಲ್ಲ ಮೂಲಗಳಿಂದ ಮತ್ತು ಬರೆದು ಇಟ್ಕೊಳ್ಳಿ ಬಹಳ ಮಹತ್ವದ್ದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶಾರ್ಟ್ ಪೆನ್ ಈಸ್ ಬೆಟರ್ ದ್ಯಾನ್ ಅ ಲಾಂಗ್ ಮೆಮರಿ ಕೇಳಿ ಬಿಟ್ಬಿಡುವಂತಲ್ಲ ಅದಕ್ಕೆ ನಿಮಗೆ ನೋಟ್ಸ್ ಕೊಡ್ತಾ ಇದ್ದೀನಿ ಲಾಸ್ಟ್ ಕ್ಲಾಸು ಹಂಗೆ ಮಾಡಿದ್ದೆ ಬರ್ಕೊಳ್ಳಿ ಓದ್ಕೊಳ್ಳಿ ಸೊ ದಟ್ ಮುಂಬರುವ ಪರೀಕ್ಷೆಗಳನ್ನ ನೀವು ಯಶಸ್ವಿಯಾಗಿ ಎದುರಿಸಬಹುದು ಸೊ ದಿಸ್ ಈಸ್ ಯಾವ ಸನ್ನಿವೇಶಕ್ಕೆ ಯಾವ ಪದ ಹೋಲಿಕೆ ಆಗತ್ತೆ ಎಂಬುದಕ್ಕೆ ಒಳ್ಳೆ ಉದಾಹರಣೆ ಮೂರನೇದ್ದು ಮತ್ತೆ ಫ್ರೇಸ್ ಮೇಲೆ ಆಧಾರಿತವಾಗಿರೋದು ಮೈ ಡಿಯರ್ ಫ್ರೆಂಡ್ಸ್ ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಫ್ರೇಸಲ್ ವರ್ಬ್ ಪುಲ್ ಟುಗೆದರ್ ಓಕೆ ಯಸ್ ಸೊ ಲೀವ್ ವಿತ್ ಡಿಸ್ಕಂಫರ್ಟ್ ಮುಂದೆ ಲೀವ್ ಇನ್ ಪೀಸ್ ಲೀವ್ ನ್ಯಾಚುರಲಿ ಅಂಡ್ ಲೀವ್ ಇನ್ ಡಿಸ್ಟರ್ಬೆನ್ಸ್ ಡಿಕ್ಷನರಿ ನೋಡಿದಾಗ ಪುಲ್ ಟುಗೆದರ್ ಕೆ ವೆರಿ ಸಿಂಪಲ್ ಅರ್ಥ ಏನ್ ಮಾಡ್ತಾ ಗೊತ್ತಾ ಸ್ನೇಹಿತರೆ ಬರ್ಕೊಳ್ಳಿ ವರ್ಕ್ ಹಾರ್ಮೋನಿಯಸ್ಲಿ ಸೊ ಪುಲ್ ಟುಗೆದರ್ ಅಂದ್ರೆ ಏನು ಮೈ ಡಿಯರ್ ಫ್ರೆಂಡ್ಸ್ ವರ್ಕ್ ಹಾರ್ಮೋನಿಯಸ್ಲಿ ಡಿಕ್ಷನರಿಲ್ಲೂ ಬರುತ್ತೆ ಗೂಗಲ್ ಅಲ್ಲೂ ಬರುತ್ತೆ ಮೀನಿಂಗ್ ಆಫ್ ಫ್ರೇಸಲ್ ವರ್ಬ್ ಅಂತ ಹಾಕ್ಬೋದು ಪುಲ್ ಟುಗೆದರ್ ಅಂತ ಟೈಪ್ ಮಾಡ್ಬೋದು ಅವಾಗ ವರ್ಕ್ ಹಾರ್ಮೋನಿಯಸ್ಲಿ ಇನ್ನು ಹಾರ್ಮೋನಿಯಸ್ಲಿ ಅಂದ್ರೆ ಏನು ಮತ್ತೂ ನೋಡ್ಬೇಕು ಓಕೆ ಅದಕ್ಕೂ ಬರ್ಕೊಳ್ಳಿ ಸಾಮರಸ್ಯದಿಂದ ಅಥವಾ ಸಮರಸವಾಗಿ ಅಥವಾ ಸುಸಂಗತವಾಗಿ ಕೆಲಸ ಮಾಡು ಅಥವಾ ಒಕ್ಕಟ್ಟಾಗಿ ಕೆಲಸ ಮಾಡು ಇದಕ್ಕೆ ಹೊಂದಿಕೊಂಡಿರೋ ಪದ ಇದರಲ್ಲಿ ಯಾವುದನ್ನ ನೋಡ್ಬೇಕು ಓಕೆ ಡಿಸ್ಕಂಫರ್ಟ್ ಅಂದ್ರೆ ಆರಾಮದಾಯಕವಲ್ಲದು ಓಕೆ ಸೊ ಇದು ವರ್ಕ್ ಹಾರ್ಮೋನಿಯಸ್ಲಿ ಪಾಸಿಟಿವ್ ಪಾಯಿಂಟ್ ಇದೆ ಏನಂತ ಸಾಮರಸ್ಯದಿಂದ ಸಮರಸವಾಗಿ ಸುಸಂಗತವಾಗಿ ಒಟ್ಟಾರೆ ಒಳ್ಳೆಯದಾಗಿ ಕೆಲಸ ಮಾಡುವಂಥದ್ದು ಪಾಸಿಟಿವ್ ಪಾಯಿಂಟ್ ಡಿಸ್ಕಂಫರ್ಟ್ ನೆಗೆಟಿವ್ ಪಾಯಿಂಟ್ ಇದಾಗಲ್ಲ ಲೀವ್ ಇನ್ ಪೀಸ್ ಶಾಂತಿಯುತವಾಗಿ ಎಸ್ ಸಾಮರಸ್ಯದಿಂದ ಕೆಲಸ ಮಾಡಿದಾಗ ಶಾಂತಿಯುತವಾಗಿರುತ್ತೆ ಇದು ಬರುತ್ತೆ ಯಾವುದಕ್ಕೂ ಸದ್ಯಕ್ಕೆ ಮಾರ್ಕ್ ಮಾಡೋಣ ಅಂದ್ರೂ ವೇಟಿಂಗ್ ಲಿಸ್ಟ್ ಇಟ್ಕೋಣ ಲೀವ್ ನ್ಯಾಚುರಲಿ ಸ್ವಾಭಾವಿಕವಾಗಿ ಜೀವನ ಮಾಡುವಂಥದ್ದು ಇದಕ್ಕೆ ಸೂಟ್ ಆಗೋದಿಲ್ಲ ರೈಟ್ ಇನ್ನ ಲೀವ್ ಇನ್ ಡಿಸ್ಟರ್ಬೆನ್ಸ್ ತೊಂದರೆಯ ಆತ್ಮಕ ಪರಿಸ್ಥಿತಿಯಲ್ಲಿ ಮಾಡುವಂಥದ್ದು ಸೊ ಡಿಸ್ಕಂಫರ್ಟ್ ಹೊಂದೋದಿಲ್ಲ ಡಿಸ್ಟರ್ಬೆನ್ಸ್ ಹೊಂದೋದಿಲ್ಲ ನ್ಯಾಚುರಲಿ ಇಲ್ಲಿ ಹೊಂದೋದಿಲ್ಲ ಹಿಂಗಾಗಿ ಶಾಂತಿಯುತವಾಗಿ ಇರಬೇಕಂದ್ರೆ ಸಾಮರಸ್ಯವಾಗಿ ಕೆಲಸ ಮಾಡೋದ್ರಿಂದ ಆಗತ್ತೆ ಹಿಂಗಾಗಿ ಸೊ ಪುಲ್ ಟುಗೆದರ್ಗೆ ಬೆಸ್ಟ್ ಅಲ್ಟರ್ನೇಟಿವ್ ಇಸ್ ಲೀವ್ ಇನ್ ಪೀಸ್ ಅಂಡ್ ಪೀಸ್ ಇಸ್ ಆಲ್ಸೋ ಎ ಹೋಮೋಫೋನ್ ನೋಡಿ ಮೈ ಡಿಯರ್ ಫ್ರೆಂಡ್ ದಿಸ್ ಈಸ್ ವೇರ್ ವಿ ಆರ್ ಹಿಯರ್ ಸೊ ಯಾಕೆ ನಾವು ಈ ಪಾಠಗಳನ್ನ ಕೇಳ್ಬೇಕಂದ್ರೆ ಇದಕ್ಕೆ ಆನ್ಸರ್ ಬಂತು ಇನ್ನ ಏನಂತ ಹೇಳಿದ್ರೆ ಪೀಸ್ ಈಸ್ ಅ ಹೋಮೋನಿಮ್ ಹೋಮೋನಿಮ್ ಅಂದ್ರೆ ಏನು ಯಾವ ಎರಡು ಪದಗಳು ಒಂದೇ ಉಚ್ಚಾರವನ್ನ ಹೊಂದಿ ಆದ್ರೆ ಬೇರೆ ಬೇರೆ ಅರ್ಥವನ್ನು ಹೊಂದಿರ್ತವೆ ಹೋಮೋನಿಮ್ ಸಮಾನ ರೂಪದ ಪದಗಳು ಈ ಪೀಸ್ ಅಂದ್ರೆ ಶಾಂತಿ ಈ ಪೀಸ್ ಅಂದ್ರೆ ತುಂಡು ಅರ್ಥ ಆಯ್ತಾ ಸೊ ಇದನ್ನು ಸಹಿತ ಅರ್ಥ ಮಾಡ್ಕೊಳ್ಳಿ ಸೊ ಹೋಮೋಫೋನ್ ಹೋಮೋನಿಮ್ಸ್ ಅವು ಸಹಿತ ನೀವು ಲಿಸ್ಟ್ ಮಾಡ್ಕೋಬೇಕು ಓಕೆ ಸೊ ಸೊ ದಟ್ ಯು ವಿಲ್ ಕಮ್ ಟು ನೋ ಸಚ್ ವರ್ಡ್ಸ್ ಯಸ್ ಮೈ ಡಿಯರ್ ಫ್ರೆಂಡ್ಸ್ ಇನ್ನ ಇದರ ಆಧಾರಿತವಾಗಿ
ಪುಲ್ ಆಧಾರಿತವಾಗಿ ನೀವು ಏನು ಮಾಡಬೇಕು ಮೈ ಡಿಯರ್ ಫ್ರೆಂಡ್ಸ್ ಪುಲ್ ಅಂತ ಒಂದು ಡಿಕ್ಷನರಿ ತಗೊಂಡಾಗ ಅದರ ಜೊತೆ ಇನ್ನೊಂದು 2 3 4 5 ಫ್ರೇಸ್ ಗಳನ್ನು ನಾನು ಕಂಡುಕೊಂಡಿದ್ದೀನಿ ಅವನ್ನ ಕೊಡ್ತೀನಿ ಬರ್ಕೊಳ್ಳಿ ನೆಕ್ಸ್ಟ್ ಪುಲ್ ರಿಲೇಟೆಡ್ ಫ್ರೇಸ್ ಇಸ್ ಪುಲ್ ಡೌನ್ ಅಂದ್ರೆ ಬರ್ಕೊಳ್ಳಿ ಡಿಸ್ಟ್ರಾಯ್ ಅಥವಾ ಡೆಮೊಲಿಶ್ ನಾಶ ಮಾಡು ಅಥವಾ ಕೆಡು ಪುಲ್ ಡೌನ್ ಡಿಸ್ಟ್ರಾಯ್ ಒಂದೊಂದು ಅರ್ಥ ಬರೆದಿದ್ದೀನಿ ಎರಡೆರಡು ಅರ್ಥ ಮೌಖಿಕವಾಗಿ ಹೇಳ್ತಾ ಇದ್ದೀನಿ ಅವಶ್ಯವಾಗಿ ಬರ್ಕೊಳ್ಳಿ ಪುಲ್ ಡೌನ್ ಅಂದ್ರೆ ಡಿಸ್ಟ್ರಾಯ್ ಅಥವಾ ನಾಶ ಮಾಡು ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದು ಡೆಮೊಲಿಶ್ ಅಂತಾನೂ ಹೇಳ್ತೀವಿ ಕೆಡುವು ಅಂತಾನೂ ಹೇಳ್ತೀವಿ ಇನ್ನ ಪುಲ್ ಅಪ್ ನೆಕ್ಸ್ಟ್ ಪುಲ್ ಆಧಾರಿತವಾದ ವರ್ಡ್ ಕಾಸ್ ಟು ಸ್ಟಾಪ್ ಕಾಸ್ ಟು ಸ್ಟಾಪ್ ಫಾರ್ ಎಕ್ಸಾಂಪಲ್ ಒಂದು ಚತುರ್ಚಕ್ರ ವಾಹನ ಆಗಲಿ ಕಾರು ಜೀಪ್ ಅಂತ ಏನು ಹೇಳ್ತೀವಿ ಪುಲ್ ಅಪ್ ಅಂತಾನು ಹೇಳ್ತೀವಿ ಓಕೆ ನಿಲ್ಲಿಸು ಅಥವಾ ನಿಲ್ಲುವಂತೆ ಮಾಡು ಇದು ಕಾಲ್ ಪುಲ್ ಅಪ್ ಆಗುತ್ತೆ ನೆಕ್ಸ್ಟ್ ಪುಲ್ ಥ್ರೂ ಅಂತ ಇನ್ನೊಂದು ವರ್ಡ್ ಇದೆ ಸ್ನೇಹಿತರೆ ಪುಲ್ ಥ್ರೂ ಇದರ ಅರ್ಥ ಬರ್ಕೊಳ್ಳಿ ಸಕ್ಸೀಡ್ ವಿತ್ ಡಿಫಿಕಲ್ಟಿ ನೋಡಿ ಎಂತೆಂತ ವರ್ಡ್ಗಳು ಸಕ್ಸೀಡ್ ವಿತ್ ಡಿಫಿಕಲ್ಟಿ ಯಶಸ್ ಆಗೋದು ಆದ್ರೆ ಕಷ್ಟದಿಂದ ಓಕೆ ಸ್ವಲ್ಪ ಕಷ್ಟಪಟ್ಟು ಶ್ರಮ ಪಟ್ಟು ಸಕ್ಸಸ್ ಆಗುವಂಥದ್ದು ಪುಲ್ ಡೌನ್ ಡಿಸ್ಟ್ರಾಯ್ ಪುಲ್ ಅಪ್ ಕಾಸ್ಟ್ ಸ್ಟಾಪ್ ನಿಲ್ಲಿಸು ಎಕ್ಸಾಂಪಲ್ ಕಾರು ಜೀಪ್ ಎಕ್ಸೆಟ್ರಾ ಮುಂದೆ ಪುಲ್ ಥ್ರೂ ಅಂದ್ರೆ ಸಕ್ಸೀಡ್ ವಿತ್ ಡಿಫಿಕಲ್ಟಿ ಕಷ್ಟದಿಂದ ಯಶಸ್ಸು ಆಗು ಇವು ಪುಲ್ ಸಂಬಂಧಿತವಾದ ಕೆಲ ಫ್ರೇಸಲ್ ವರ್ಬ್ಗಳು ಅವಶ್ಯವಾಗಿ ಬದಿಟ್ಕೊಳ್ಳಿ ಓಕೆ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ದಟ್ ಈಸ್ 52 ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಫ್ರೇಸಲ್ ವರ್ಬ್ ಟರ್ನ್ ಒನ್ ಅಡ್ರಿಫ್ಟ್ ಇದನ್ನ ನೇರವಾಗಿ ನೋಡಿದಾಗ ಸ್ನೇಹಿತರೆ ಒಬ್ಬನನ್ನು ಅಪ್ರಸ್ತುತ ಅಥವಾ ಅಸಂಬದ್ಧ ಮಾಡುವುದು ಅಂತ ಇದೆ ಸೊ ಮೇಕ್ ಒನ್ ಡಿಸ್ರಿಲಯಂಟ್ ಮೇಕ್ ಒನ್ ಇರ್ರಿಲೆವೆಂಟ್ ಮೇಕ್ ಒನ್ ಡಿಪೆಂಡೆಂಟ್ ಮೇಕ್ ಒನ್ ಸೆಲ್ಫ್ ಡಿಪೆಂಡೆಂಟ್ ಓಕೆ ಎಸ್ ಸೊ ಟರ್ನ್ ಒನ್ ಅಡ್ರಿಫ್ಟ್ ಅಂದ್ರೆ ಅಸಂಬದ್ಧ ಮಾಡು ಇದಕ್ಕೆ ಮೋಸ್ಟ್ ಇರ್ರಿಲೆವೆಂಟ್ ಅಂದ್ರೂ ಅಸಂಬದ್ಧ ಮಾಡು ಇದಕ್ಕೆ ಹೊಂದತ್ತೆ ಡಿಪೆಂಡೆಂಟ್ ಅಂದ್ರೆ ಅವಲಂಬನೆ ಸೆಲ್ಫ್ ಡಿಪೆಂಡೆಂಟ್ ತನ್ನ ಮೇಲೆ ಡಿಪೆಂಡೆಂಟ್ ಅವಲಂಬನೆ ಆಗಿರುವಂತದ್ದು ಓಕೆ ಸೊ ಹೀಗಾಗಿ ಈ ನಾಲ್ಕು ಆಪ್ಷನ್ ಗಳಲ್ಲಿ ಮೇಕ್ ಒನ್ ಇರ್ರಿಲೆವೆಂಟ್ ಅಸಂಬದ್ಧ ಮಾಡು ಎಂಬುದು ಟರ್ನ್ ಒನ್ ಅಡ್ರಿಫ್ಟ್ ಗೆ ಮೋಸ್ಟ್ ಸೂಟಬಲ್ ಒನ್ ಓಕೆ ಮೈ ಫ್ರೆಂಡ್ಸ್ ಇದರಲ್ಲಿ ನೇರವಾಗಿನೇ ಉತ್ತರವನ್ನ ಕಂಡುಕೋಬಹುದು ಇನ್ನ 53 ಚೂಸ್ ದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ವ್ಯಾಕರಣದ ದೃಷ್ಟಿಯಿಂದ ಸರಿ ಇರುವ ವಾಕ್ಯವನ್ನ ಗುರುತಿಸಿ ಅಂತ ಹೇಳಿದ್ದಾರೆ ಐ ಸಾ ಅ ಲೇಡಿ ಸಿಟ್ಟಿಂಗ್ ಆನ್ ಎ ಸ್ಟೂಲ್ ವಿತ್ 3 ಲೆಗ್ಸ್ ನಿಮ್ಗೆ ಗೊತ್ತಿದೆ ಯೂಸ್ವಲಿ ಎಸ್ ಪ್ಲಸ್ ವಿ ಪ್ಲಸ್ ಓ ಈಸ್ ದ ಆರ್ಡರ್ ಕರ್ತೃಪದ ಕ್ರಿಯಾಪದ ಕರ್ಮಪದ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆ ಒಂದು ಕ್ರಮಾಂಕದಲ್ಲಿನೇ ವಾಕ್ಯಗಳು ಇರ್ತವೆ ಐ ಸಾ ಆ ಇದು ಸಬ್ಜೆಕ್ಟ್ ಇದೆ ಸಾ ಇದು ವರ್ಬ್ ಇದೆ ಆಬ್ಜೆಕ್ಟ್ ಮುಂದೆ ಕೊಟ್ಟಿದ್ದಾರೆ ಇದು ಸರಿ ಹೊಂದುತ್ತೆ ಆದ್ರೆ ಬೇರೆ ಯಾಕೆ ಸರಿ ಅಲ್ಲ ಅದನ್ನು ವಿಶ್ಲೇಷಣೆ ಮಾಡೋಣ ಐ ಸಾ ಎ ಲೇಡಿ ಸಿಟ್ಟಿಂಗ್ ಆನ್ ಎ ಸ್ಟೂಲ್ ವಿತ್ 3 ಲೆಗ್ಸ್ ಓಕೆ ಒಬ್ಬ ಮಹಿಳೆ ಮೂರು ಕಾಲುಗಳಲ್ಲ ಒಂದು ಸ್ಟೂಲ್ ಮೇಲೆ ಉಪಕರಣ ಸಾಧನ ಮೇಲೆ ಕುಳಿತದ್ದನ್ನ ನಾನು ನೋಡಿದೆ ಓಕೆ ಹೊಂದತ್ತೆ ಸದ್ಯದ ಮಟ್ಟಿಗೆ ರೈಟ್ ಅನ್ನೋಣ ವೇಟಿಂಗ್ ಲಿಸ್ಟ್ ಇಡೋಣ ಎರಡನೇದು ಸಿಟ್ಟಿಂಗ್ ಆನ್ ಎ ಸ್ಟೂಲ್ ಐ ಸಾ ಎ ಲೇಡಿ ವಿತ್ 3 ಲೆಗ್ಸ್ ನೋಡಿ ಅ ಲೇಡಿ ವಿತ್ 3 ಲೆಗ್ಸ್ ಹೊಂದೋದಿಲ್ಲ ಓಕೆ ಸೊ ಒಬ್ಬ ವ್ಯಕ್ತಿಗೆ ಎರಡು ಲೆಗ್ಸ್ ಮಾತ್ರ ಇರ್ತವೆ ಹಿಂಗಾಗಿ ದಿಸ್ ಈಸ್ ನಾಟ್ ಎಟ್ ಆಲ್ ಅಪ್ರಾಪ್ರಿಯೇಟ್ ವಿತ್ 3 ಲೆಗ್ಸ್ ಸಿಟ್ಟಿಂಗ್ ಆನ್ ಎ ನೋಡಿ ಇಲ್ಲಿ ಏನ್ ಇಲ್ಲೇ ಇಲ್ಲ ಸಿಟ್ಟಿಂಗ್ ಆನ್ ಎ ಐ ಸಾ ಸರ್ವನಾಮ ಇಲ್ಲಿ ಬಂದಿದೆ ಅಂದ್ರೆ ಸಬ್ಜೆಕ್ಟ್ ಇಲ್ಲಿ ಬಂದಿದೆ ಸಬ್ಜೆಕ್ಟ್ ಫಸ್ಟ್ ಬರಬೇಕು ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಸಹಿತ ಅನ್ವಯ ಆಗೋದಿಲ್ಲ ಇನ್ನ ಐ ಸಾ ಎ ಲೇಡಿ ವಿತ್ ಅಗೇನ್ ನೋಡಿ ಅ ಲೇಡಿ ವಿತ್ 3 ಲೆಗ್ಸ್ ಅ ಲೇಡಿ ವಿತ್ 3 ಲೆಗ್ಸ್ ದಿಸ್ ಈಸ್ 100% ರಾಂಗ್ ಹಿಂಗಿಂದ ಅತಿ ಸರಳವಾಗಿ ಹೇಳ್ಬೋದು ಇದು ಹೊಂದೋದಿಲ್ಲ ಇಲ್ಲಿ ಎ ಆದ್ಮೇಲೆ ಹ್ಯಾಂಗಿಂಗ್ ಇದೆ ಸಬ್ಜೆಕ್ಟ್ ಮೊದಲು ಬರಬೇಕಾಗಿತ್ತು ನಡು ಬಂದಿದೆ ಹಿಂಗಾಗಿ ಮೂರು ಆಯ್ಕೆಗಳು ಸರಿಯಾದ ಉತ್ತರ ಅಲ್ಲ ಐ ಸಾ ಎ ಲೇಡಿ ಸಿಟ್ಟಿಂಗ್ ಆನ್ ಎ ಸ್ಟೂಲ್ ವಿತ್ 3 ಲೆಗ್ಸ್ ಮೂರು ಕಾಲುಗಳ ಸ್ಟೂಲ್ ಮೇಲೆ ಒಬ್ಬ ಹೆಣ್ಣು ಮಗಳು ಕೂತಿರೋದನ್ನ ನಾನು ನೋಡಿದೆ ದಿಸ್ ಈಸ್ ಅ ಪರ್ಫೆಕ್ಟ್ ಮೀನಿಂಗ್ ಫುಲ್ ಓಕೆ ಇದರಲ್ಲಿ
ಇದು ಸಹಿತ ಅದೇ ಹೇಳಿದ್ನಲ್ಲ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಮತ್ತು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಈ ವಾಕ್ಯಗಳನ್ನ ಕಲಿಯೋದ್ರಿಂದ ಬರುವಂತಹ ಉತ್ತರ ಅಥವಾ ಪ್ರಾವೀಣ್ಯತೆ ಓಕೆ ಕ್ರಮೇಣವಾಗಿ ಬೆಳೆಸ್ಕೊಳ್ಳಿ ನೆಕ್ಸ್ಟ್ ದ ಕ್ಲಾಸಿಫಿಕೇಶನ್ ಆಫ್ ಓವಲ್ಸ್ ಅಂಡ್ ಕನ್ಸೋನೆಂಟ್ಸ್ ಇನ್ ಇಂಗ್ಲಿಷ್ ಈಸ್ ಬೇಸ್ಡ್ ಆನ್ ಓಕೆ ಸೊ ನಾ ಹೇಳ್ತಾ ಇರ್ತೀನಿ ವೆರಿ ಸಿಂಪಲ್ ಯೂನಿವರ್ಸಿಟಿ ಹಿಂದೆ ಎ ಹಚ್ಚಬೇಕಾ ಅಥವಾ ಆಂಡ್ ಸೇರಿಸಬೇಕಾ ಅಂಬ್ರೆಲಾ ಹಿಂದೆ ಎ ಸೇರಿಸಬೇಕಾ ಆಂಡ್ ಸೇರಿಸಬೇಕಾ ಎರಡು ಯುನೇ ಇದೆ ಅಕ್ಷರ ಯು ಆದರೆ ನಿಮಗೆ ಗೊತ್ತಿದೆ ಯೂನಿವರ್ಸಿಟಿ ಹಿಂದೆ ಎ ಸೇರಿಸಬೇಕು ಆದರೆ ಅಂಬ್ರೆಲಾ ಹಿಂದೆ ಆಂಡ್ ಸೇರಿಸಬೇಕು ಯಾಕೆ ಬರೀ ಅಕ್ಷರದ ಮೇಲೆ ಅಲ್ಲ ಎ ಮತ್ತು ಆಂಡ್ ಅಂದ್ರೆ ಅನಿರ್ದಿಷ್ಟ ಉಪಪದಗಳನ್ನ ಹಿಂದೆ ಸೇರಿಸುವಂತದ್ದು ಪ್ರಿಫಿಕ್ಸ್ ಮಾಡುವಂತದ್ದು ಎದರ ಮೇಲೆ ಉಚ್ಚಾರದ ಮೇಲೆ ಉಚ್ಚಾರಕ್ಕೆ ಏನಂತೀವಿ ಪ್ರೊನೌನ್ಸಿಯೇಷನ್ ಅಥವಾ ಸೌಂಡ್ ಹೀಗಾಗಿ ಓಕೆ ಅತೀ ಸರಳವಾಗಿ ಹೇಳ್ಬೋದು ಸೌಂಡ್ ಈಸ್ ದ ಆನ್ಸರ್ ಬಾಕಿ ಏನ್ ಕಾಣನೇ ಇಲ್ಲ ಗ್ರಾಮರ್ ಸೌಂಡ್ ಈಸ್ ಅ ಪಾರ್ಟ್ ಆಫ್ ಗ್ರಾಮರ್ ಅಲ್ಫಾಬೆಟ್ ಇಲ್ಲಲ್ಲ ಅಲ್ಫಾಬೆಟ್ ಮೇಲೆ ಡೆಫಿನೆಟ್ಲಿ ಅಥವಾ ಲೆಟರ್ಸ್ ಮೇಲೆ ಡೆಫಿನೆಟ್ಲಿ ಅದು ಅವಲಂಬನೆ ಇಲ್ಲ ನೋಡಿ ಎರಡು ಯು ಇದೆ ಸ್ನೇಹಿತರೆ ಆದ್ರೆ ಇಲ್ಲಿ ಯು ಉಚ್ಚಾರ ಯು ಇದೆ ಇಲ್ಲಿ ಯು ಉಚ್ಚಾರ ಅ ಇದೆ ಸೊ ಅ ಇರೋದ್ರಿಂದ ಅಲ್ಲಿ ಆಂಡ್ ಬಳಸ್ತೀವಿ ಇಲ್ಲಿ ಯು ಇರೋದ್ರಿಂದ ಎ ಬಳಸ್ತೀವಿ ಈ ಹಿಂದೆ ಎ ಆಂಡ್ ಬಗ್ಗೆ ಹೇಳಿದೀವಿ ಹಿಂಗಾಗಿ ಓವೆಲ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ ಸ್ವರಾಕ್ಷರಗಳು ಕನ್ಸೋನೆಂಟ್ಸ್ ಅಂದ್ರೆ ವ್ಯಂಜನಾಕ್ಷರಗಳು ಇವುಗಳನ್ನ ವರ್ಗೀಕರಣ ಮಾಡಿರೋದು ಸೌಂಡ್ ಉಚ್ಚಾರ ಪ್ರೊನೌನ್ಸಿಯೇಷನ್ ಮೇಲೆ ಓಕೆ ಸೌಂಡ್ಗೂ ಸಹಿತ ಎರಡು ಮೂರು ಅರ್ಥ ಇದೆ ಒಂದು ಶಬ್ದ ಒಂದು ಉಚ್ಚಾರ ಓಕೆ ಶಬ್ದಕ್ಕೂ ಒಂದು ವರ್ಡ್ ಅಂತೂ ಇದೆ ಒಂದು ಸೌಂಡ್ ಅಂತ ಇದೆ ನೋಡಿ ಒಂದೇ ಪದಕ್ಕೆ ಹಲವಾರು ಅರ್ಥ ಇವೆಲ್ಲ ಗೊಂದಲ ಇಲ್ಲ ಡಿಕ್ಷನರಿ ನೋಡಿ ನಾವು ಬರ್ತಾ ಹೋದ್ರೆ ಅದನ್ನ ಅಭ್ಯಾಸ ಮಾಡ್ತಾ ಹೋದ್ರೆ ವೆರಿ ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೋಬಹುದು ಓಕೆ ಇದು ಎ ಆಂಡ್ ಮೇಲೆ ಅವಲಂಬಿತವಾಗಿರುವಂತದ್ದು ಅದು ಆದಮೇಲೆ ದ ಕಮಿಟಿ ಡ್ಯಾಶ್ ಅಗ್ರೀಡ್ ಟು ದ ಪ್ರಪೋಸಲ್ ಓಕೆ ಕಮಿಟಿ ಇರೋದ್ರಿಂದ ಇಟ್ ಅಲ್ಲಿ ಬರುತ್ತೆ ಇದು ಫೋರ್ ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್ ಮೇಲೆ ಆಧಾರಿತವಾಗಿರೋದು ವೇರ್ ಹ್ಯಾಡ್ ವಾಸ್ ಹ್ಯಾವ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಈಗಾಗಲೇ ನಿಮಗೆ ಒಂದು ಟೇಬಲ್ ಕೊಟ್ಟಿದ್ದೀನಿ ಇದ್ರೆ ಇದನ್ನ ವೇರ್ ಹ್ಯಾಡ್ ವಾಸ್ ಹ್ಯಾವ್ ಹೆಂಗ್ ಗೊತ್ತಾಗಬೇಕು ಅಂತ ಓಕೆ ಸೊ ಫೋರ್ ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಕಮಿಟಿ ಎದುರಲ್ಲಿ ಬರುತ್ತೆ ಇಟ್ ಸೊ ಹಿಂಗಾಗಿ ವರ್ಬ್ ಯಾವುದು ಎಗ್ರಿ ಇಲ್ಲಿ ಅಗ್ರೀಡ್ ಇರೋದ್ರಿಂದ ಹ್ಯಾಡ್ ವಾಸ್ ಹ್ಯಾವ್ ವೇರ್ ಇರೋದ್ರಿಂದ ಪಾಸ್ಟ್ ಮತ್ತು ಪ್ರೆಸೆಂಟ್ ಕೊಟ್ಟಿದ್ದಾರೆ ನಾಲ್ಕು ತರಹದ ಪಾಸ್ಟ್ ಟೆನ್ಸ್ ಅನ್ನ ಕಲಿಯೋಣ ಇಟ್ ಅಂದ್ರೆ ಕಮಿಟಿ ಅಗ್ರೀಡ್ ಆಗತ್ತೆ ಸಿಂಪಲ್ ಪಾಸ್ಟ್ ಸಾಮಾನ್ಯ ಭೂತಕಾಲ ಗ್ರಾಮರ್ ರೂಲ್ ಏನು ವಿ ಟು ಬಳಕೆ ಮಾಡಬೇಕು ವಿ ಹ್ಯಾವ್ ಯೂಸ್ಡ್ ವಿ ಟು ಅಗ್ರಿ ಇದರ ವಿ ಟು ಅಗ್ರೀಡ್ ಇನ್ನ ಪಾಸ್ಟ್ ಕಂಟಿನ್ಯೂಸ್ ಇಟ್ ವಾಸ್ ಅಗ್ರೀಯಿಂಗ್ ಓಕೆ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಏನ್ ಬಳಕೆ ಮಾಡಬೇಕು ವರ್ಬ್ ಐ ಎನ್ ಜಿ ಅಂದ್ರೆ ವಿ ಫೋರ್ ಅದರ ಹಿಂದೆ ವಾಸ್ ಅಥವಾ ವೇರ್ ಆ ಇಟ್ ಇರೋದ್ರಿಂದ ವಾಸ್ ಬೇಕು ಅದನ್ನು ಹೇಳ್ಕೊಡ್ತೀನಿ ಓಕೆ ದೆನ್ ಥರ್ಡ್ ಒನ್ ಈಸ್ ಇಟ್ ಹ್ಯಾಡ್ ಅಗ್ರೀಡ್ ಓಕೆ ಸೊ ಇದು ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಟ್ ಹ್ಯಾಡ್ ಬೀನ್ ಅಗ್ರೀಯಿಂಗ್ ಅದು ಕನ್ನಡದಲ್ಲಿ ಅದು ಒಪ್ಪಿಕೊಂಡಿತ್ತು ಒಪ್ಪಿಕೊಳ್ಳುತ್ತಿತ್ತು ಒಪ್ಪಿಕೊಂಡಿತ್ತು ಒಪ್ಪಿಕೊಳ್ಳುತ್ತಾ ಇತ್ತು ಈ ರೀತಿ ಪಾಸ್ಟ್ ಟೆನ್ಸ್ ನ ನಾಲ್ಕು ಟೆನ್ಸ್ ಅನ್ನ ನಾವು ಕಲಿತಾಗ ಇದರಲ್ಲಿ ಯಾವುದು ಆಗುತ್ತೆ ನೋಡಿ ಸ್ನೇಹಿತರೆ ವೇರ್ ಆಗಲ್ಲ ಇಟ್ ಹ್ಯಾಡ್ ಕಮಿಟಿ ಹ್ಯಾಡ್ ಇಸ್ ಅ ಪರ್ಫೆಕ್ಟ್ ಆಗುತ್ತೆ ಕಮಿಟಿ ಹ್ಯಾಡ್ ಅಗ್ರೀಡ್ ಟು ದ ಪ್ರಪೋಸಲ್ ಓಕೆ ಸೊ ಇದರ ಜೊತೆಗೆ ಇಟ್ ಅಗ್ರೀಡ್ ಇಟ್ ವಾಸ್ ಅಗ್ರೀಯಿಂಗ್ ಇಟ್ ಹ್ಯಾಡ್ ಅಗ್ರೀಡ್ ಇಟ್ ಹ್ಯಾಡ್ ಬಿನ್ ಅಗ್ರೀಯಿಂಗ್ ಇದರ ಜೊತೆಗೆ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಹ್ಯಾವ್ ಮತ್ತೆ ಬಿ ಅನ್ನು ಅರ್ಥ ಮಾಡ್ಕೊಳ್ಳೋಣ ಸಿಂಪಲ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ದಲ್ಲಿ ಇದು ಬಹಳ ವಿಶೇಷವಾದದ್ದು ಐ ಎಂ ಐ ವಾಸ್ ಐ ಶಾಲ್ ಬಿ ಇದೇನಾಗುತ್ತೆ ಬಿ ರೂಪದ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಬಿ ಅಂತ ಹೇಳ್ತೀವಿ ಇಟ್ ಬರೋಣ ಯಾಕಂದ್ರೆ ಕಮಿಟಿ ಇಟ್ ಅಲ್ಲಿ ಬರುತ್ತೆ ಇಟ್ ಈಸ್ ಇಟ್ ವಾಸ್ ಇಟ್ ವಿಲ್ ಬಿ
ಇದು ಒಂದು ಟೇಬಲ್ ಆದ್ರೆ ಇನ್ನ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಹ್ಯಾವ್ ಏನಾಗುತ್ತೆ ಫಸ್ಟ್ ಸ್ಟಾರ್ಟ್ ಮಾಡೋಣ ಐ ಐ ಹ್ಯಾವ್ ಪಾಸ್ಟ್ ಟೆನ್ಸ್ ದಲ್ಲಿ ಐ ಹ್ಯಾಡ್ ಫ್ಯೂಚರ್ ದಲ್ಲಿ ಐ ಶಾಲ್ ಹ್ಯಾವ್ ಇನ್ನ ಇಟ್ ಕಮಿಟಿ ಈ ಪ್ರಶ್ನೆಗೆ ಸಂಬಂಧಿತವಾದದ್ದು ಇಟ್ ಹ್ಯಾಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಇಟ್ ಹ್ಯಾಡ್ ಫ್ಯೂಚರ್ ಪಾಸ್ಟ್ ಅಲ್ಲಿ ಇಟ್ ವಿಲ್ ಹ್ಯಾವ್ ರೈಟ್ ಫ್ಯೂಚರ್ ದಲ್ಲಿ ಸೊ ಇಟ್ ಹ್ಯಾಡ್ ಬಂತು ಇಟ್ ವಾಸ್ ಬಂತು ಓಕೆ ಸೊ ಅಂದ್ರೆ ಬಿ ರೂಪದಲ್ಲಿ ವಾಸ್ ಇತ್ತು ಹೊಂದಿತ್ತು ಅಂತ ಹೇಳಬೇಕಾದ್ರೆ ಓಕೆ ಸೊ ಹಿಂಗಾಗಿ ಹ್ಯಾಡ್ ಯಾಕೆ ಬಂತು ಕೆಲವರಿಗೆ ಪ್ರಶ್ನೆ ಬರುತ್ತೆ ಹಿಂಗಾಗಿ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಬಿ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಹ್ಯಾವ್ ಎಲ್ಲ ಸರ್ವನಾಮಗಳ ಜೊತೆ ನಾವು ಈ ಹಿಂದೆ ಸಾಕಷ್ಟು ಸಾರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿವರಿಸಿದ್ದೀನಿ ಅದನ್ನು ಕಲ್ತ್ಕೊಂಡ್ರೆ ಇದು ಬೇಸಿಕ್ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಆವಾಗ ಇಲ್ಲಿ ನಾವು ಇಟ್ ಹ್ಯಾಡ್ ಬರೆದಿರೋದು ಸರಿ ಹೋಗುತ್ತೆ ಬಿಕಾಸ್ ಇಟ್ ಹ್ಯಾಡ್ ಎಗ್ರೀಡ್ ಟು ದ ಪ್ರಪೋಸಲ್ ಓಕೆ ಅದು ಆ ಒಂದು ಪ್ರಸ್ತಾವನೆಗೆ ಓಕೆ ಒಪ್ಪಿಕೊಂಡಿತ್ತು ಇನ್ನು ಕನ್ನಡದಲ್ಲಿ ಒತ್ತಕ್ಷರ ಬರುತ್ತೆ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಒತ್ತಕ್ಷರ ಸಿಂಪಲ್ ಪಾಸ್ಟ್ ಅಲ್ಲಿ ಒತ್ತಕ್ಷರ ಇಲ್ಲ ಒಪ್ಪಿಕೊಂಡಿತ್ತು ಒತ್ತಕ್ಷರ ಇಲ್ಲ ಒಪ್ಪಿಕೊಂಡಿತ್ತು ಒತ್ತಕ್ಷರ ಓಕೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅದಕ್ಕೆ ಸ್ವಲ್ಪ ಕಂಡೀಷನ್ ನಿರ್ಬಂಧ ಸ್ವಲ್ಪ ಅದರ ಸನ್ನಿವೇಶ ಸ್ವಲ್ಪ ಬೇರೆ ಇರುತ್ತೆ ಓಕೆ ಸೊ ದೀಸ್ ಆರ್ ದಿ ಡಿಪೆಂಡ್ ಆನ್ ಫೋರ್ ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಸಿನಾನಿಮ್ ಆಫ್ ವಿ ಸಿ ಎಸ್ ಈಸ್ ಓಕೆ ಎಸ್ ಸಿನಾನಿಮ್ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್ ಸಮಾನಾರ್ಥಕ ಪದ ಓಕೆ ಇನ್ನ ವಾಟ್ ಆರ್ ದ ಮೀನಿಂಗ್ಸ್ ಆಫ್ ಆಲ್ ದೀಸ್ ಬರ್ಕೊಂಬಿಡಿ ಕೈಂಡ್ ಅಂದ್ರೆ ದಯಾಳು ಇನ್ನ ವಿ ಸಿ ಎಸ್ ಅನ್ನ ನೋಡಿದಾಗ ಅದರ ಅರ್ಥ ಅನೈತಿಕ ಡಿಕ್ಷನರಿ ಮೀನಿಂಗ್ಸ್ ಬರ್ಕೊಂಬಿಡಿ ಅನೈತಿಕ ದುರಾಚಾರದ ಸಿನಾನಿಮ್ ಆಂಟೋನಿಮ್ ಪದ ಸಂಪತ್ತಿಗೆ ಮಾಡಿ ಫ್ರೆಂಡ್ಸ್ ದಿಸ್ ಈಸ್ ದ ಬೆಸ್ಟ್ ಅಂಡ್ ಸಿಂಪಲ್ ವೇ ಓಕೆ ಅನೈತಿಕ ದುರಾಚಾರದ ಇನ್ನೊಂದು ಅರ್ಥ ದುರಾಭ್ಯಾಸದ ಅಂತೂ ಇಂತೂ ಎಲ್ಲನೂ ನೆಗೆಟಿವ್ ಅರ್ಥ ಕೊಡುವಂಥದ್ದು ಇನ್ನ ಕೈಂಡ್ ಅಂದ್ರೆ ದಯಾಳು ಡಯಾಬಾಲಿಕಲ್ ಅಂತಂದ್ರೆ ಕ್ರೂರ ಅಥವಾ ಇನ್ನೊಂದು ಅರ್ಥ ಪಿಶಾಚಿ ಅಗೇನ್ ನೆಗೆಟಿವ್ ಪಿಶಾಚಿಯಂತೆ ನೆಗೆಟಿವ್ ಅರ್ಥ ಕೊಡುತ್ತೆ ನಾಯಿಸ್ ಅಂದ್ರೆ ನಿಮಗೆ ಗೊತ್ತಿದೆ ಸರಿ ಅಥವಾ ಚೆನ್ನಾಗಿ ಸೋ ಮೆನಿ ಮೀನಿಂಗ್ಸ್ ವಿಜನ್ ಅಂದ್ರೆ ದೃಷ್ಟಿ ಸೊ ಈ ನಾಲ್ಕು ಪದಗಳಿಗೆ ಇಲ್ಲಿ ಹೊಂದೋದು ಅನೈತಿಕ ದುರಾಚಾರ ನೆಗೆಟಿವ್ ಕ್ರೂರ ಪಿಶಾಚಿ ನೆಗೆಟಿವ್ ಸೊ ದ ಮೀನಿಂಗ್ ಆಫ್ ಸಿನಾನಿಮ್ ಆಫ್ ವಿಶಸ್ ಈಸ್ ಎ ಡಯಾಬಾಲಿಕಲ್ ಬರೀ ಮೀನಿಂಗ್ ನೋಡ್ಕೊಂಡು ಬಿಡೋಕ್ಕಿಂತ ಬಾಕಿದ್ರ ಮೀನಿಂಗ್ ಏನಿದೆ ಅಂದ್ರೆ ಮುಂಬರೋ ಪರೀಕ್ಷೆಗಳಿಗೆ ಅವನು ಕೇಳಿದ್ರೆ ನಮಗೆ ಈಸಿಯಾಗಿ ನಾವು ಆನ್ಸರ್ ಮಾಡಬಹುದು ಓಕೆ ಎಸ್ ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ವರ್ಡ್ ಓಕೆ ಹಾ ಫಿಲಾಟಲಿಸ್ಟ್ ಅಂದ್ರೆ ಅಂಚೆ ಚೀಟಿ ಸಂಗ್ರಹಿಸುವವ ಅಂಚೆ ಚೀಟಿ ಸಂಗ್ರಹಿಸುವವ ಇದನ್ನ ನೀವು ಅನುಭವಿಸಿರಬಹುದು ಮೈ ಡಿಯರ್ ಫ್ರೆಂಡ್ಸ್ ಮೊಬೈಲ್ ಅಲ್ಲಿ ಡಿಕ್ಷನರಿ ಆಪ್ ಅಲ್ಲಿ ಟೈಪ್ ಮಾಡ್ತಾ ಹೋಗ್ಬಿಡಿ ಗೊತ್ತಾಗುತ್ತೆ ಇಫ್ ಇಟ್ ಈ ಮೂರು ಟೈಪ್ ಮಾಡಿದ್ರೆ ಓಕೆ ಅರ್ಥ ಬರೋದೇ ಇಲ್ಲ ಬಿಕಾಸ್ ಸ್ಪೆಲಿಂಗ್ ಈಸ್ ರಾಂಗ್ ಓಕೆ ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಯು ಹ್ಯಾವ್ ಬೀನ್ ಯೂಸಿಂಗ್ ದ ಮೊಬೈಲ್ ಬರೀ ಮೊಬೈಲ್ ಅಲ್ಲ ಇಂಗ್ಲಿಷ್ ಟು ಕನ್ನಡ ಡಿಕ್ಷನರಿ ಆಪ್ ಅನ್ನ ಯೂಸ್ ಮಾಡಿ ಅವಾಗ ಫಿಲಾಟಲಿಸ್ಟ್ ಅವಾಗ ಅಂಚೆ ಚೀಟಿ ಸಂಗ್ರಹಿಸುವಂತ ಅರ್ಥ ಬರುತ್ತೆ ಈ ಮೂರುಗಳನ್ನ ಟೈಪ್ ಮಾಡಿದಾಗ ಓಕೆ ಸೊ ಜೊತೆಗೆ ಡಿಕ್ಷನರಿ ನೋಡಿದಾಗ ಈ ತರ ಸ್ಪೆಲಿಂಗ್ ಇಲ್ಲ ಈ ರೀತಿ ಸ್ಪೆಲಿಂಗ್ ಆಧಾರಿತವಾಗಿನೂ ಸಹಿತ ಪ್ರಶ್ನೆಗಳನ್ನ ಕೇಳಬಹುದು ಯಾಕೆ ಸ್ವಲ್ಪ ಕನ್ಫ್ಯೂಷನ್ ಇರ್ತವೆ ಓಕೆ ಆದ್ರೆ ಹೇಳ್ದನಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವ ಸ್ಪೆಲಿಂಗ್ ನಮಗೆ ಸ್ವಲ್ಪ ಕ್ಲಿಷ್ಟ ಅನ್ಸುತ್ತೆ ಡಿಫಿಕಲ್ಟ್ ಅನ್ಸುತ್ತೆ ಅನ್ಸುತ್ತೆ ಓಕೆ ಹತ್ತು ಸಾರಿ ಬರುತ್ತೆ ಇದರಿಂದ ಓಕೆ ವಿ ಕ್ಯಾನ್ ಗೆಟ್ ಸ್ಪೆಲಿಂಗ್ ಮಿಸ್ಟೇಕ್ ಓವರ್ ಗೆಟ್ ರಿಡ್ ಆಫ್ ದ ಸ್ಪೆಲಿಂಗ್ ಮಿಸ್ಟೇಕ್ಸ್ ಓಕೆ ಎಸ್ ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಒನ್ ಹೂ ಈಸ್ ಸ್ಕಿಲ್ಡ್ ಇನ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಮೇಕಿಂಗ್ ಮ್ಯಾಕ್ಸ್ ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಓಕೆ ನಕಾಶೆಗಳನ್ನ ಮಾಡೋರಿಗೆ ಏನಂತಾರೆ ಇವಕ್ಕೆ ಇವು ನಿಮ್ಮ ಬುಕ್ ಅಲ್ಲಿ ಅಥವಾ ಡಿಕ್ಷನರಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್ ಅಂತ ಹೇಳ್ತೀವಿ ಸಿಂಗಲ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ ಅಥವಾ ಒನ್ ಫಾರ್ ಮೆನಿ ಅಂತ ಹೇಳ್ತೀವಿ ಈ ಕಾಲಮ್ ಅಲ್ಲಿ ನೋಡಿದಾಗ ಗೊತ್ತಾಗತ್ತೆ ಯಾರು ನಕಾಶೆಗಳನ್ನು ಮತ್ತು ಚಾರ್ಟ್ಗಳನ್ನು ಓಕೆ ಮಾಡುತ್ತಾನ ಅವನಿಗೆ ಏನಂತಾರೆ ಓಕೆ ದ ಟೆಕ್ನಿಕಲ್ ನೇಮ್ ಈಸ್ ಕ್ಯಾರ್ಟೋಗ್ರಾಫರ್ ಓಕೆ ಕ್ಯಾರ್ಟೋಗ್ರಾಫರ್ ಒನ್ ವಿ ಸ್ಕಿಲ್ಡ್ ಇನ್ ಮೇಕಿಂಗ್ ಮ್ಯಾಪ್ಸ್ ಕನ್ನಡದಲ್ಲಿ ಭೂಪಟ ತಯಾರಕ ಅಂತ ಹೇಳ್ತೀವಿ ಬರ್ಕೊಳ್ಳಿ ನಕ್ಷೆಗಾರ ಅಂತ ಹೇಳ್ತೀವಿ ನಕಾಶೆ ಬರೆಯುವವ ಓಕೆ ಸೊ
ಮ್ಯಾಪರ್ ಅನ್ನಲ್ಲ ಚಾರ್ಟ್ ಮೇಕರ್ ಅನ್ನಲ್ಲ ಅಟ್ಲಾಸರ್ ಅನ್ನಲ್ಲ ಈ ಮೂರನ್ನು ಬರೆಯುವವರಿಗೆ ಏನಂತಾರೆ ದ ಟೆಕ್ನಿಕಲ್ ತಾಂತ್ರಿಕ ಶಬ್ದ ಕ್ಯಾರ್ಟೋಗ್ರಾಫರ್ ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಥವಾ ಒನ್ ಫಾರ್ ಮೆನಿ ಅಥವಾ ಸಿಂಗಲ್ ವರ್ಡ್ ಸಬ್ಸ್ಟಿಟ್ಯೂಟ್ ಎಂಬ ಕಾಲಮ್ನಲ್ಲಿ ಬರುತ್ತೆ ನೀವು ಯಾವುದಾದ್ರೂ ಒಂದು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಬುಕ್ ತಗೊಂಡಾಗ ಪರಿವಿಡಿ ನೋಡಿ ಅಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಇರುತ್ತೆ ಸಾಕಷ್ಟು ವರ್ಡ್ಸ್ ಅನ್ನು ಕೊಟ್ಟಿರ್ತಾರೆ ಓಕೆ ಅದ್ರ ಜೊತೆಗೇನು ನೀವು ಮತ್ತೆ ಮೊಬೈಲ್ ಅನ್ನ ನೋಡಬಹುದು ಓಕೆ ಆವಾಗ ಗೊತ್ತಾಗುತ್ತೆ ಆ ರೀತಿ ಮಾಡಿದಾಗ ಕೆಲವೊಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನಿಮಗೆ ಹೇಳ್ತಾ ಇದ್ದೀನಿ ಬರ್ಕೊಳ್ಳಿ ಹೂ ನೋಸ್ ಮೆನಿ ಲ್ಯಾಂಗ್ವೇಜಸ್ ಈಸ್ ಕಾಲ್ಡ್ ಲಿಂಗ್ವಿಸ್ಟ್ ಬಹಳ ಭಾಷೆಗಳನ್ನು ತಿಳಿದವನಿಗೆ ಏನಂತ ಹೇಳ್ತೀವಿ ಲಿಂಗ್ವಿಸ್ಟ್ ಒನ್ ಹೂ ನೋಸ್ ಮೆನಿ ಲ್ಯಾಂಗ್ವೇಜಸ್ ಈಸ್ ಕಾಲ್ಡ್ ಲಿಂಗ್ವಿಸ್ಟ್ ಕನ್ನಡದಲ್ಲಿ ಬರ್ಕೊಳ್ಳಿ ಭಾಷಾ ಶಾಸ್ತ್ರಜ್ಞ ಬಹುಭಾಷಾ ಪಂಡಿತ ಭಾಷಾ ವಿಜ್ಞಾನಿ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳ್ಬೋದು ಈ ಸಾರಿ ಇದನ್ನ ಕೇಳಿದಾರೆ ಕ್ಯಾರೆಟೋಗ್ರಾಫರ್ ಕೇಳಿದಾರೆ ನೆಕ್ಸ್ಟ್ ಟೈಮ್ ಲಿಂಗ್ವಿಸ್ಟ್ ಕೇಳ್ಬೋದು ಓನ್ಲಿ ಪ್ರೊಬ್ಯಾಬಿಲಿಟಿ ಸಂಭವನೀಯತೆ ನೆಕ್ಸ್ಟ್ ಒನ್ ಹೂ ಲೀವ್ಸ್ ಹೀಸ್ ಕಂಟ್ರಿ ಟು ಸೆಟ್ಲ್ ಎಲ್ಸ್ ವೇರ್ ಈಸ್ ಕಾಲ್ಡ್ ಎಮಿಗ್ರಂಟ್ ಯಾರು ತನ್ನ ದೇಶವನ್ನ ಬಿಟ್ಟು ಬೇರೆ ಕಡೆ ನೆಲೆಗೊಳ್ಳಲು ಸೆಟಲ್ ಆಗಲು ಹೋಗ್ತಾನೆ ಅವನಿಗೆ ಏನಂತ ಹೇಳ್ತೀವಿ ಎಮಿಗ್ರಂಟ್ ಅಂದ್ರೆ ವಲಸಿಗ ಅಥವಾ ವಲಸಿಗಾರ ಇನ್ನ ಇಂಥದೇ ಇನ್ನೊಂದು ಎಕ್ಸಾಂಪಲ್ ಎ ಲೀಸ್ಟ್ ಆಫ್ ಪ್ರೋಗ್ರಾಮ್ ಆಫ್ ಥಿಂಗ್ಸ್ ಟು ಬಿ ಡನ್ ಆರ್ ಪ್ರಾಬ್ಲಮ್ಸ್ ಟು ಬಿ ಅಡ್ರೆಸ್ಡ್ ಇದಕ್ಕೇನಂತ ಹೇಳ್ತೀವಿ ಎಜೆಂಡಾ ಸಾಮಾನ್ಯವಾಗಿ ಸಂಸ್ಥೆಗಳಲ್ಲಿ ಇಲಾಖೆಗಳಲ್ಲಿ ಮೀಟಿಂಗ್ಗೆ ಬಳಕೆ ಮಾಡ್ತೀವಿ ಇವತ್ತಿನ ಎಜೆಂಡಾ ಏನು ಅಂದ್ರೆ ಇವತ್ತು ಏನೇನು ನಾವು ಚರ್ಚೆ ಮಾಡಬೇಕು ಅವುಗಳ ಒಂದು ಪಟ್ಟಿ ಅದಕ್ಕೇನಂತ ಹೇಳ್ತೀವಿ ಎಜೆಂಡಾ ಅದಾದ್ಮೇಲೆ ಎ ಲೈಫ್ ಹಿಸ್ಟ್ರಿ ರಿಟನ್ ಬೈ ಒನ್ ಸೆಲ್ಫ್ ನಮ್ಮ ನಮ್ಮ ಜೀವನ ಚರಿತ್ರೆ ನಾವೇ ಬರೆಯುವುದವರು ಅವ್ರಿಗೆ ಏನಂತ ಹೇಳ್ತೀವಿ ಆಟೋಬಯೋಗ್ರಫಿ ಬೇರೆ ಬೇರೆ ಕ್ಷೇತ್ರದಿಂದ ಆಯ್ಕೊಂಡು ಕೆಲ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಬುಕ್ಸ್ ಗಳಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ ಅವಶ್ಯವಾಗಿ ಓದ್ತಾ ಇರಿ ಇನ್ನ ಬರೀ ಬಯೋಗ್ರಫಿ ಅಂದ್ರೆ ಜೀವನ ಚರಿತ್ರೆ ಬೇರೆದವರು ಬರೆದಿರ್ತಾರೆ ನಮ್ಮ ನಾವೇ ಬರ್ಕೊಳ್ಳೋದಕ್ಕೆ ಆಟೋ ಬಯೋಗ್ರಫಿ ಅಥವಾ ಆತ್ಮಚರಿತ್ರೆ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಹೂ ನೋಸ್ ಎವ್ರಿಥಿಂಗ್ ಎಲ್ಲವನ್ನೂ ತಿಳಿದವ ಓಮ್ನಿಸೆಂಟ್ ಅಥವಾ ಸರ್ವಜ್ಞ ಬಹುಶಃವಾಗಿ ದೊಡ್ಡ ದೊಡ್ಡ ಗುರುಗಳು ಅವರೆಲ್ಲ ಇರ್ತಾರೆ ಓಮ್ನಿಸೆಂಟ್ ಸರ್ವಜ್ಞ ಎಲ್ಲ ಜ್ಞಾನವನ್ನು ಹೊಂದಿರುವವರು ಅವರಿಗೆ ಓಮ್ನಿಸೆಂಟ್ ಅಥವಾ ಸರ್ವಜ್ಞ ಅಂತ ಹೇಳ್ತೀವಿ ಅಂಡ್ ಒನ್ ಹೂ ಲುಕ್ಸ್ ಅಟ್ ದ ಬ್ರೈಟ್ ಸೈಡ್ ಆಫ್ ದ ಥಿಂಗ್ಸ್ ಈಸ್ ಕಾಲ್ಡ್ ಆಪ್ಟಿಮಿಸ್ಟ್ ಆಶಾವಾದಿ ಒಂದರ ಘಟನೆ ಒಂದು ವಸ್ತುವಿನ ಬಗ್ಗೆ ಯಾವಾಗಲೂ ಅದರ ಬ್ರೈಟ್ ಸೈಡ್ ಅಂದ್ರೆ ಏನು ಒಳ್ಳೆಯ ತರವನ್ನೇ ನೋಡುವಂಥದ್ದು ಓಕೆ ನೋಟಿಫಿಕೇಶನ್ ಪೋಸ್ಟ್ಪೋನ್ ಆಯಿತು ಆಗ್ಲಿ ಪಾಪ ಅದನ್ನ ಸಂಘಟಿಸ್ಲಿಕ್ಕೆ ಟೈಮ್ ತಗೊಂಡಿರಬಹುದು ಲೆಟ್ಸ್ ಟಿಕ್ ಪಾಸಿಟಿವ್ ಅಬೌಟ್ ಇಟ್ ಇದಕ್ಕೆ ಏನಂತ ಹೇಳ್ತೀವಿ ಆಶಾವಾದಿ ಇದರ ವಿರುದ್ಧ ಪದ ಬರೀ ಡಾರ್ಕ್ನೆಸ್ ಅಂದ್ರೆ ನೆಗೆಟಿವ್ ನೋಡುವಂಥದ್ದು ನಿರಾಶಾವಾದಿ ಅಥವಾ ಪೆಸಿಮಿಸ್ಟ್ ಅಂತ ಹೇಳ್ತೀವಿ ಒನ್ ಹೂ ಲುಕ್ಸ್ ಡಾರ್ಕ್ ಸೈಡ್ ಆಫ್ ದ ಥಿಂಗ್ಸ್ ಈಸ್ ಕಾಲ್ಡ್ ಪೆಸಿಮಿಸ್ಟ್ ಒನ್ ಹೂ ಲುಕ್ಸ್ ಬ್ರೈಟ್ ಸೈಡ್ ಆಫ್ ದ ಥಿಂಗ್ಸ್ ಇಸ್ ಕಾಲ್ಡ್ ಓಮ್ನಿ ಓಮ್ನಿ ಆಪ್ಟಿಮಿಸ್ಟ್ ಆಶಾವಾದಿ ನಿರಾಶಾವಾದಿ ಇವೆಲ್ಲ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಎಂಬ ಒಂದು ಟಾಪಿಕ್ ಅಲ್ಲಿ ಬರುತ್ತೆ ಓಕೆ ಇವನ್ ಅವಶ್ಯವಾಗಿ ಸ್ಟಡಿ ಮಾಡಿ ಮೈ ಡಿಯರ್ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಕೇಳಿದ್ದಾರೆ ಚೂಸ್ ಒನ್ ಆಫ್ ದ ವರ್ಡ್ಸ್ ಗಿವನ್ ಇನ್ ಫೋರ್ ಆಲ್ಟರ್ನೇಟಿವ್ಸ್ ವಿಚ್ ಆಸ್ ಅ ರಾಂಗ್ ಸಫಿಕ್ಸ್ ಓಕೆ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಇದನ್ನ ಮೂರು ಕಡೆ ಸ ಇರೋದ್ರಿಂದ ಯು ಕ್ಯಾನ್ ಡೂ ಮೊಬೈಲ್ ಅಲ್ಲಿ ಏನ್ ಟೈಪ್ ಮಾಡಬಹುದು ಲೀಸ್ಟ್ ಆಫ್ ಸಫಿಕ್ಸಸ್ ಎಂಡಿಂಗ್ ವಿತ್ ಎಸ್ ಎ ಡಬ್ಲ್ಯೂ ಅಂತ ಹಾಕಿ ಓಕೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ನಾ ಕೆಲವೊಂದು ಸದಿಂದ ಕೊನೆಗೊಂಡ ಕೆಲವೊಂದು ವರ್ಷಗಳ ಬರ್ಕೊಂಡಿದ್ದೀನಿ ಯಾವ್ದಕ್ಕೆ ಸದ್ಯ ಬರ್ಕೊಳ್ಳಿ ವಾರ್ಸ ಓಕೆ ಇದೊಂದು ನಾಮಪದ ಎಸ್ ಒ ಡಬ್ಲ್ಯೂ ಇಂದ ಆಗಿದೆ ಅರ್ಥ ಇದೆ ಅದಾದ್ಮೇಲೆ ಜಿಗ್ಸಾ ಜಿಕ್ಸೋ ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಝಡ್ ಕೊಟ್ಟಿದ್ದಾರೆ ಬಟ್ ಅದಿರುವುದು ಜೆ ಹಿಂಗಾಗಿ ರಾಂಗ್ ಆನ್ಸರ್ ಇದೆ ಓಕೆ ಗೊತ್ತಾಗುತ್ತೆ ಬಟ್ ಈ ನೆಪದಿಂದ ಬಾಕಿ ಎಲ್ಲ ಎಸ್ ಎ ಡಬ್ಲ್ಯೂ ದಿಂದ ಕೊನೆಗೊಳ್ಳುವ ಕೆಲ ಸಫಿಕ್ಸ್ ಗಳನ್ನ ತಗೊಳ್ಳಿ ಸಫಿಕ್ಸ್ ಅಂದ್ರೆ ಮುಂದೆ ಆಡ್ ಮಾಡುವಂಥದ್ದು ಪ್ರಿಫಿಕ್ಸ್ ಅಂದ್ರೆ ಮೊದಲು ಆಡ್ ಮಾಡುವಂಥದ್ದು ಅದ್ರ ಮೇಲೆ ಒಂದು ಪ್ರಶ್ನೆ ಇದೆ ಅದನ್ನು ಹೇಳ್ತೀನಿ ಜೆ ಐ ಜಿ ಎಸ್ ಎ ಡಬ್ಲ್ಯೂ ಜಿಕ್ಸಾ ಅಂದ್ರೆ ಗರಗಸ ಅದಾದ್ಮೇಲೆ ಫೋರ್ಸ್ ಅರ್ಥನೂ ಬರ್ಕೊಳ್ಳಿ ವೊಕ್ಯಾಬ್ರಿ ಜಾಸ್ತಿ ಆಗತ್ತೆ ಫೋರ್ಸ್ ಎಲ್ಲವೂ ಸಾದಿಂದ ಸಫಿಕ್ಸ್ ಆಗಿರುವಂತದ್ದು ಮುಂಚೆಯೇ ತಿಳಿಯಲ್ಪಟ್ಟಿತು ಅಂಬುದು ಹೇಳೋದಕ್ಕೆ ಫೋರ್ಸ್ ಅಂತ ಹೇಳ್ತೀವಿ ಅದಾದ್ಮೇಲೆ ಓವರ್ಸ
ಸಾದಿಂದ ಕೊನೆಗೊಂಡಿರುವ ಸಫಿಕ್ಸಿನ ವರ್ಡ್ಗಳು ಓವರ್ ಸಾ ಅಂದ್ರೆ ಪರಿಶೀಲಿಸು ಇನ್ನ ಸಿ ಸಾ ಅಂದ್ರೆ ಎಸ್ ಇಇ ಎಸ್ ಎ ಡಬ್ಲ್ಯೂ ಸಿ ಸಾ ಅಂದ್ರೆ ಆಂದೋಲಕ ಅದಾದ್ಮೇಲೆ ಹ್ಯಾಂಡ್ ಸಾ ಎಚ್ ಎ ಎನ್ ಡಿ ಎಸ್ ಎ ಡಬ್ಲ್ಯೂ ಹ್ಯಾಂಡ್ ಸಾ ಅಂದ್ರೆ ಗರಗಸ ಓಕೆ ಸೊ ಇವೆಲ್ಲ ಅರ್ಥಪೂರ್ಣ ಇರೋದ್ರಿಂದ ಇಲ್ಲಿ ರಿಪ್ಸಾವು ಹ್ಯಾಂಡಿಕ್ರಾಫ್ಟ್ಗೆ ಅರ್ಥ ಇದೆ ರಿಪ್ಸಾಗೆ ಅರ್ಥ ಇದೆ ಜಿಗ್ಸಾ ಜೆ ಐ ಜಿ ಬರೆದಿದ್ರೆ ಅರ್ಥ ಇರ್ತಿತ್ತು ಆದ್ರೆ ಇಲ್ಲಿ ಜಡ್ ಐ ಜಿ ಬರೆದಿದ್ದಾರೆ ಸೀಸಾ ಸರಿ ಇದೆ ಹಿಂಗಾಗಿ ದ ರೈಟ್ ಆನ್ಸರ್ ಅಂದ್ರೆ ವಿಚ್ ಆಸ್ ದ ರಾಂಗ್ ಸಫಿಕ್ಸ್ ಈಸ್ ಜಡ್ ಐ ಜಿ ಎಸ್ ಎ ಡಬ್ಲ್ಯೂ ಜಡ್ ಬದಲು ಜೆ ಇದ್ರೆ ಮಾತ್ರ ಸರಿ ಇರ್ತಿತ್ತು ಆ ಮುಖಾಂತರ ಕೆಲವೊಂದು ಸಾದಿಂದ ಕೊನೆಗೊಳ್ಳುವ ಸಫಿಕ್ಸ್ ಗಳ ಹೆಸರು ಅರ್ಥನು ಹೇಳಿದೀನಿ ಅವಶ್ಯವಾಗಿ ಬರ್ಕೊಳ್ಳಿ ಇನ್ನ ಇದೇ ತರ ಮೈ ಡಿಯರ್ ಫ್ರೆಂಡ್ಸ್ ಕೆಲವೊಂದು ಸಫಿಕ್ಸ್ ಗಳ ಉದಾಹರಣೆ ಕೊಡ್ತಾ ಇದ್ದೀನಿ ಬೇಗ ಬೇಗ ಬರ್ಕೊಳ್ಳಿ ಶಿಪ್ ದಿಂದ ಕೊನೆಗೊಳ್ಳುವ ಪದಗಳು ಈ ಹಿಂದೆ ಸಾ ನೋಡಿದ್ವಿ ಈಗ ಶಿಪ್ ನೋಡೋಣ ನಂಬರ್ ಒನ್ ಫ್ರೆಂಡ್ಶಿಪ್ ನಿಮಗೆಲ್ಲ ಗೊತ್ತಿದ್ದು ಶಿಪ್ ದಿಂದ ಕೊನೆಗೊಳ್ಳುವ ಸಫಿಕ್ಸ್ ಗೆಳೆತನ ಅದ ಆದ್ಮೇಲೆ ಹಾರ್ಡ್ ಶಿಪ್ ಅಗೇನ್ ಶಿಪ್ ದಿಂದ ಕೊನೆಗೊಳ್ಳುವ ಸಫಿಕ್ಸ್ ಸಂಕಷ್ಟ ಅಥವಾ ಕಠಿಣತೆ ಬರ್ಕೊಳ್ಳಿ ಅದಾದ್ಮೇಲೆ ಲೀಡರ್ಶಿಪ್ ಅಗೇನ್ ಶಿಪ್ ದಿಂದ ಕೊನೆಗೊಳ್ಳುವ ಸಫಿಕ್ಸ್ ನಾಯಕತ್ವ ದೆನ್ ಸ್ಕಾಲರ್ಶಿಪ್ ಶಿಪ್ ದಿಂದ ಕೊನೆಗೊಳ್ಳುವ ಸಫಿಕ್ಸ್ ಒಂದು ವಿದ್ಯಾರ್ಥಿ ವೇತನ ಅಂತೂ ಆಗುತ್ತೆ ಒಂದು ಪಾಂಡಿತ್ಯ ಅಂತಾನೂ ಆಗುತ್ತೆ ಸೊ ಶಿಪ್ ದಿಂದ ಕೊನೆಗೊಳ್ಳುವ ಸಫಿಕ್ಸ್ ಗಳು ಈ ರೀತಿ ಪಾರ್ಶಿಯಲ್ ಲಿಸ್ಟ್ ಇದೆಲ್ಲವೂ ಭಾಗಶಃ ಪಟ್ಟಿ ನಿಮ್ಗೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಸೊ ಡೇ ಟು ಡೇ ಶಿಪ್ ದಿಂದ ಕೊನೆಗೊಳ್ಳುವ ಎಲ್ಲ ಸಫಿಕ್ಸ್ ಗಳ ಲಿಸ್ಟ್ ಮಾಡಿ ನೆಕ್ಸ್ಟ್ ಸಾದಿಂದ ಮಾಡಿ ನೆಕ್ಸ್ಟ್ ಫುಲ್ ಅಂತ ಒಂದು ವರ್ಡ್ ಇದೆ ಫುಲ್ ದಿಂದ ಕೊನೆಗೊಳ್ಳುವ ಸಫಿಕ್ಸ್ ಗಳು ಸಹಿತ ಸಾಕಷ್ಟು ಇದಾವೆ ಬರ್ಕೊಳ್ಳಿ ಹೋಪ್ ಫುಲ್ ಅಂದ್ರೆ ಭರವಸೆ ಅಥವಾ ಆಶಾಭರಿತ ನೆಕ್ಸ್ಟ್ ಜಾಯ್ ಫುಲ್ ಫುಲ್ ದಿಂದ ಕೊನೆಗೊಳ್ಳುವ ಸಫಿಕ್ಸ್ ಸಂತೋಷದಾಯಕ ಅದ ಆದ್ಮೇಲೆ ಚಿಯರ್ ಫುಲ್ ಫುಲ್ ದಿಂದ ಕೊನೆಗೊಳ್ಳುವ ಸಫಿಕ್ಸ್ ಹರ್ಷ ಚಿತ್ತ ಫ್ರೂಟ್ಫುಲ್ ಸಫಲ ಯಾಕೆ ಬರೆದಂದ್ರೆ ಇದನ್ನ 2013 ಮತ್ತು 19 ಇ ಎಸ್ ಐ ಪರೀಕ್ಷೆಯ ಟ್ರಾನ್ಸ್ಲೇಷನ್ ಪೇಪರ್ ಅಲ್ಲಿ ಕೇಳಿದರೆ ಫ್ರೂಟ್ಫುಲ್ ಅಂತ ಓಕೆ ಫ್ರೂಟ್ಫುಲ್ ಸಫಲ ದೆನ್ ಬ್ಯೂಟಿಫುಲ್ ನಿಮಗೆಲ್ಲ ಗೊತ್ತಿರೋದು ಸುಂದರ ಅದಾದ್ಮೇಲೆ ಫಾರ್ಗೆಟ್ ಫುಲ್ ಮರೆತು ಹೋಗುವ ಇದು ಫುಲ್ ದಿಂದ ಕೊನೆಗೊಳ್ಳುವ ಕೆಲ ಸಫಿಕ್ಸ್ ಗಳ ಉದಾಹರಣೆಗಳು ಇನ್ನೊಂದು ಮೈ ಡಿಯರ್ ಫ್ರೆಂಡ್ಸ್ ಟ್ಯೂಡ್ ದಿಂದ ಕೊನೆಗೊಳ್ಳುತ್ತೆ ಟ್ಯೂಡ್ ಟಿ ಯು ಡಿ ಸ್ವಲ್ಪ ವಿಶೇಷವಾಗಿದ್ದು ನಿರೀಕ್ಷೆ ಮಾಡಬಹುದು ಮ್ಯಾಗ್ನಿಟ್ಯೂಡ್ ಮ್ಯಾಗ್ನಿಟ್ಯೂಡ್ ಬರ್ಕೊಳ್ಳಿ ಪ್ರಮಾಣ ಅಥವಾ ಒಮ್ಮೊಮ್ಮೆ ಬೃಹತ್ ಅಂತ ಆಗತ್ತೆ ದೆನ್ ಫಾರ್ಟಿಟ್ಯೂಡ್ ಇದು ಸ್ವಲ್ಪ ವಿಶೇಷವಾಗಿದೆ ಇದು ಸ್ವಲ್ಪ ನಿಮ್ಗೆ ಗೊತ್ತಿರೋದು ಬಟ್ ಅವನು ಸ್ಟಡಿ ಮಾಡಿ ಫಾರ್ಟಿಟ್ಯೂಡ್ ಧೃತಿ ಧೈರ್ಯ ಅಥವಾ ಸ್ಥೈರ್ಯ ಅದ ಆದ್ಮೇಲೆ ಗ್ರ್ಯಾಟಿಟ್ಯೂಡ್ ಕೃತಜ್ಞತೆ ಸಕಾರಾತ್ಮಕ ವರ್ಡ್ ಅದಾದ್ಮೇಲೆ ಸಾಲಿಟ್ಯೂಡ್ ಅಂದ್ರೆ ಏಕಾಂತತೆ ಓಕೆ ಸೊ ಫುಲ್ ದಿಂದ ಕೊನೆಗೊಳ್ಳುವ ಶಿಪ್ ದಿಂದ ಕೊನೆಗೊಳ್ಳುವ ಟ್ಯೂಡ್ ದಿಂದ ಕೊನೆಗೊಳ್ಳುವ ಕೆಲವೊಂದು ಸಫಿಸ್ ಗಳು ನಿಮಗೆ ಹೇಳಿದ್ದೀನಿ ಇದೇ ರೀತಿ ನೀವು ಸಹಿತ ಮುಂದೆ ಅಧ್ಯಯನ ಮಾಡಬಹುದು ಮೈ ಡಿಯರ್ ಫ್ರೆಂಡ್ಸ್ ಮುಂದೆ ಮೌಖಿಕವಾಗಿ ಹೇಳ್ತೀನಿ ಹುಡ್ ದಿಂದ ಕೊನೆಗೊಳ್ಳುವಂಥದ್ದು ಏನೇನು ಹೇಳಿ ಹುಡ್ ನಂಬರ್ ಒನ್ ಬರ್ಕೊಳ್ಳಿ ಚೈಲ್ಡ್ ಹುಡ್ ಬಾಲ್ಯತನ ಬ್ರದರ್ ಹುಡ್ ಭ್ರಾತೃತ್ವ ಫಾಲ್ಸ್ ಹುಡ್ ಸುಳ್ಳುತನ ನೇಬರ್ ಹುಡ್ ನೆರೆಹೊರೆ ಓಕೆ ಸೊ ಕೆಲವೊಂದು ಸಫಿಕ್ಸ್ ಗಳ ಉದಾಹರಣೆ ಕೊಟ್ಟಿದ್ದೀನಿ ಇದೇ ರೀತಿ ನೀವು ಲಿಸ್ಟ್ ಅನ್ನ ಮುಂದುವರಿಸಿ ಓಕೆ ಸೊ ಆ ಲಿಸ್ಟ್ ಇದ್ರೆ ಇಂತಹ ಆಧಾರಿತವಾದ ಪ್ರಶ್ನೆಗಳ ಈಸಿಯಾಗಿ ನೀವು ಎದುರಿಸಬಹುದು ಎಸ್ ನೆಕ್ಸ್ಟ್ ಪ್ರಿಫಿಕ್ಸ್ ಮೇಲೆ ಕೇಳಿದ್ರೆ ಅನ್ಕೊಂಡಿದ್ದೀನಿ ಚೂಸ್ ದ ರೈಟ್ ಪ್ರಿಫಿಕ್ಸ್ ಮೊದಲು ಸೇರಿಸೋದು ಪ್ರಿ ಅಂದ್ರೆ ಮೊದಲು ಆಫ್ ದ ವರ್ಡ್ ಪ್ರೊಬೇಬಲ್ ಓಕೆ ಎಸ್ ಪ್ರೊಬೇಬಲ್ ಅಂತಂದ್ರೆ ಸಂಭವನೀಯತೆ ಅಂತ ಅರ್ಥ ಓಕೆ ಇನ್ನ ಅನ್ ಪ್ರೊಬೇಬಲ್ ಬರೋಲ್ಲ ನಾನ್ ಪ್ರೊಬೇಬಲ್ ಬರೋಲ್ಲ ಓಕೆ ದ ರೈಟ್ ಆನ್ಸರ್ ಈಸ್ ಇಂಪ್ರೊಬೇಬಲ್ ಅದು ವಿರುದ್ಧಾರ್ಥಕ ಪದ ಆಗತ್ತೆ ಓಕೆ ಪ್ರೊಬೇಬಲ್ ಇಂಪ್ರೊಬೇಬಲ್ ಹಿಂಗಾಗಿ ಇಂಪ್ರೊಬೇಬಲ್ ಈಸ್ ಅ ರೈಟ್ ಇದನ್ನ ಹೆಂಗ್ ಚೆಕ್ ಮಾಡೋದು ಅಂತಂದ್ರೆ ಓಕೆ ನಾಲ್ಕು
ಸಫಿಕ್ ಪ್ರಿಫಿಕ್ಸ್ ಗಳನ್ನು ಹಾಕಿ ನೀವು ಇಫ್ ಯು ಆರ್ ರೆಫರಿಂಗ್ ದ ಮೊಬೈಲ್ ಓಕೆ ಯು ಕ್ಯಾನ್ ಚೆಕ್ ಅಥವಾ ಪ್ರೊಬಬಲ್ ವರ್ಡ್ ಕೆಳಗಡೆ ನೀವು ನೋಡಿದಾಗ ಓಕೆ ಇಂಪ್ರೊಬಬಲ್ ಇಸ್ ರೈಟ್ ಅನ್ಪ್ರೊಬಬಲ್ ಅರ್ಥ ಬರಲ್ಲ ನಾನ್ ಪ್ರೊಬಬಲ್ ಅರ್ಥ ಬರಲ್ಲ ಇನ್ಪ್ರೊಬಬಲ್ ಅರ್ಥ ಬರಲ್ಲ ಆದರೆ ಅನ್ ಇಮ್ ಮತ್ತು ಅನ್ ನಾನ್ ಮತ್ತು ಇನ್ ಆಧಾರಿತವಾದ ಬೇರೆ ಪ್ರಿಫಿಕ್ಸ್ ಗಳನ್ನು ಎಕ್ಸಾಂಪಲ್ ಕೊಡ್ತೀನಿ ಆದರೆ ಪ್ರೊಬಬಲ್ ಗೆ ಓಕೆ ಪ್ರೊಬಬಲ್ ಗೆ ಮೋಸ್ಟ್ ಸೂಟಬಲ್ ಪ್ರಿಫಿಕ್ಸ್ ಇಸ್ ಇಂಪ್ರೊಬಬಲ್ ಓಕೆ ಸೊ ಇಂಪ್ರೊಬಬಲ್ ಇಸ್ ದ ರೈಟ್ ಆನ್ಸರ್ ಸೊ ಈಗ ಅರ್ಥ ಏನು ಇಂಪ್ರೊಬಬಲ್ ಅಂದ್ರೆ ಅಸಂಭವನೀಯ ಓಕೆ ಇನ್ನ ಆಯಂ ದಿಂದ ಆರಂಭವಾಗುವ ಎದರಿಂದ ಆಯಂ ದಿಂದ ಆರಂಭವಾಗುವ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಒಂದು ಆಪ್ಷನ್ ಆನ್ಸರ್ ಗೊತ್ತಾಯ್ತು ಆದರೆ ಬೇರೆ ಉದಾಹರಣೆ ಕಲಿಯೋಣ ಇಂ ಆಯಂ ದಿಂದ ಆರಂಭವಾಗುವ ಕೆಲವೊಂದು ಪ್ರಿಫಿಕ್ಸ್ ಗಳು ಇಂಪ್ರೊಬಬಲ್ ಆಗಿದೆ ಇಂಪೇಷಂಟ್ ಅಂತಾನೂ ಬಳಕೆ ಮಾಡಬಹುದು ಇಂಪೇಷಂಟ್ ಅಂದ್ರೆ ಅಸಹನೀಯ ಅಥವಾ ತಾಳಲಾರದ ದೆನ್ ಮತ್ತೆ ಇಮ್ಮಾರಲ್ ಅಂತ ಇನ್ನೊಂದು ಎಕ್ಸಾಂಪಲ್ ಅಗೇನ್ ಸ್ಟಾರ್ಟೆಡ್ ವಿತ್ ದ ಪ್ರಿಫಿಕ್ಸ್ ಆಯಂ ಇಮ್ಮಾರಲ್ ಅನೈತಿಕ ಇಂಬ್ಯಾಲೆನ್ಸ್ ಅಗೇನ್ ಆಯಂ ದಿಂದ ಶುರುವಾಗಿರುವಂತದ್ದು ಅಸಮತೋಲನ ಇಮ್ಯಾಚುವರ್ ಡೇ ಟು ಡೇ ಲೈಫ್ ಅಲ್ಲಿ ಬಹಳ ಯೂಸ್ ಮಾಡ್ತೀವಿ ಓಕೆ ಅಪಕ್ವ ಇನ್ನು ಸರಿ ಅವನು ಪಕ್ವವಾಗಿಲ್ಲ ಅಂತ ಇಂಪಾರ್ಷಿಯಲ್ ಇಂಪಾರ್ಷಿಯಲ್ ಅಂದ್ರೆ ನಿಷ್ಪಕ್ಷಪಾತ ಇಂಪರ್ಫೆಕ್ಟ್ ಇಂಪರ್ಫೆಕ್ಟ್ ಅಸಮಗ್ರ ಅಥವಾ ಅಪರಿಪೂರ್ಣ ಸೊ ಆಯಂ ದಿಂದ ಆರಂಭವಾಗುವ ಕೆಲವೊಂದು ಪ್ರಿಫಿಕ್ಸ್ ಗಳು ಇನ್ನ ಬಾಕಿ ವರ್ಡ್ ಗಳಿಂದ ಶುರುವಾಗುವ ಪ್ರಿಫಿಕ್ಸ್ ಗಳನ್ನ ಹೆಸರನ್ನು ತಗೊಳ್ಳಿ ದೆನ್ ನೆಕ್ಸ್ಟ್ ಒನ್ ಮೋರ್ ಪ್ರಿಫಿಕ್ಸ್ ಈಸ್ ಅನ್ ಬಹಳ ಪರೀಕ್ಷೆಗಳಲ್ಲಿ ಕೇಳಿದರೆ ಇನ್ಕ್ಲೂಡಿಂಗ್ ಐಎಎಸ್ ಮತ್ತು ಕೆಎಎಸ್ ಮೀನ್ಸ್ ಅರ್ಹತಾ ಪರೀಕ್ಷೆಗಳಲ್ಲಿ ಓಕೆ ಅನೇಬಲ್ ಅನ್ನದಿಂದ ಆರಂಭವಾಗುವ ಪ್ರಿಫಿಕ್ಸ್ ಅನೇಬಲ್ ಅಸಮರ್ಥ ದೆನ್ ಅನ್ಕಂಫರ್ಟಬಲ್ ಅಹಿತಕರ ಅಸುಖಕರ ಆರಾಮದಾಯಕವಲ್ಲದ ದೆನ್ ಅನ್ಕಾಮನ್ ಸಾಮಾನ್ಯವಲ್ಲದ ಅನ್ಎಂಪ್ಲಾಯ್ಡ್ ಗೊತ್ತಿದೆ ಅನ್ಕೊಂಡಿದ್ದೀನಿ ನಿರುದ್ಯೋಗ ಅಂದ್ರೆ ಉದ್ಯೋಗ ಇಲ್ಲದ ಅನ್ಕನ್ವಿನ್ಸ್ಡ್ ಅನ್ಕನ್ವಿನ್ಸ್ಡ್ ಒಪ್ಪಿಗೆಯಾಗದ ಅನ್ಇಂಪ್ರೆಸ್ಡ್ ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ ಸ್ಟಾರ್ಟೆಡ್ ವಿತ್ ದ ಪ್ರಿಫಿಕ್ಸ್ ಅನ್ ಮೈ ರೆಫರೆನ್ಸ್ ಅನ್ಇಂಪ್ರೆಸ್ಡ್ ಪ್ರಭಾವಿತನಾಗದ ಇನ್ನ ಅನ್ಇಂಟ್ರೆಸ್ಟೆಡ್ ಇದನ್ನು ಸಹಿತ ಬಹಳ ಸರಿ ಕೇಳಿದ್ದಾರೆ ಅನ್ಇಂಟರೆಸ್ಟೆಡ್ ಬಹಳಷ್ಟು ಜನ ಡಿಸ್ ಜೊತೆ ಇದನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತಾರೆ ಇಂಟ್ರೆಸ್ಟೆಡ್ ಅನ್ಇಂಟ್ರೆಸ್ಟೆಡ್ ಆಸಕ್ತಿ ಇಲ್ಲದ ಓಕೆ ಇನ್ನ ನೆಕ್ಸ್ಟ್ ಈಸ್ ನಾನ್ ನಾನ್ ಈಸ್ ಅ ಒನ್ ವಂಡರ್ಫುಲ್ ಪ್ರಿಫಿಕ್ಸ್ ನಾನ್ ಪ್ರಾಫಿಟ್ ಲಾಭರಹಿತ ನಾನ್ ಸೆನ್ಸ್ ಸಿಟ್ಟಿನಿಂದ ಬೈಬೇಕಾದ್ರೆ ಬಳಕೆ ಮಾಡ್ತೀವಿ ಅಸಂಬದ್ಧ ನಾನ್ ಸ್ಟಾಪ್ ಬಸ್ ಅಥವಾ ರೈಲುಗಳಲ್ಲಿ ಬಳಕೆ ಮಾಡ್ತೀವಿ ನಾನ್ ಸ್ಟಾಪ್ ಅಥವಾ ನಾವು ನಾನ್ ಸ್ಟಾಪ್ ಸ್ಟಡಿ ಮಾಡಬೇಕು ಎಂಬ ಒಂದು ಅರ್ಥದಲ್ಲಿ ಹೇಳ್ತಾ ಇರ್ತೀವಿ ನಾನ್ ಎಕ್ಸಿಸ್ಟೆನ್ಸ್ ಸ್ವಲ್ಪ ಟೆಕ್ನಿಕಲ್ ವರ್ಡ್ ನಾನ್ ಎಕ್ಸಿಸ್ಟೆಂಟ್ ಅಂದ್ರೆ ಅಸ್ತಿತ್ವದಲ್ಲಿಲ್ಲದ ನಾನ್ ಪಾಯ್ಸನಸ್ ವಿಷಕಾರಿ ಇಲ್ಲದ ನಾನ್ ವರ್ಬಲ್ ಅಮೌಖಿಕ ಓಕೆ ಸೊ ದಿಸ್ ಈಸ್ ಎ ನಾನ್ ಇನ್ ನೆಕ್ಸ್ಟ್ ಪ್ರಿಫಿಕ್ಸ್ ಈಸ್ ಇನ್ ಇನ್ಆಕ್ಟಿವ್ ನಿಷ್ಕ್ರಿಯ ಓಕೆ ಮೊಬೈಲ್ ಅಲ್ಲೂ ಯೂಸ್ ಮಾಡ್ತೀವಿ ಇನ್ಆಕ್ಟಿವ್ ಅಥವಾ ಸ್ವಿಚ್ ಆಫ್ ಗೆ ನಿಷ್ಕ್ರಿಯ ಇರ್ರೆಗ್ಯುಲರ್ ಇದು ಆರಿಂದ ಶುರುವಾಗಿರುವಂತದ್ದು ಓಕೆ ಸೊ ಇಲ್ಲಿ ಅಂತ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಬಟ್ ಇಂದಿಂದ ಶುರುವಾಗುವಂತದ್ದು ಇನ್ವ್ಯಾಲಿಡ್ ಇನ್ವ್ಯಾಲಿಡ್ ಅಂದ್ರೆ ಅಮಾನ್ಯ ಇನ್ಸೇನ್ ಸ್ವಲ್ಪ ವಿಶೇಷವಾದ ಪದ ಇದನ್ನು ಬಳಕೆ ಮಾಡಿ ಇನ್ ನೋಡ್ಕೊಳ್ಳಿ ಇನ್ಸೇನ್ ಹುಚ್ಚಿನ ಅಥವಾ ಬುದ್ಧಿ ವಿಕಲ್ಪದ ಇಂಡಿಪೆಂಡೆಂಟ್ ಗೊತ್ತಿರೋ ಪದ ಬಟ್ ಯಾವುದಕ್ಕೂ ಪದ ಸಂಪತ್ತು ಜಾಸ್ತಿ ಆಗ್ಬೇಕು ಇಂಜೆಕ್ಟ್ ಅದ್ರ ಮೇಲೆ ಇಂಜೆಕ್ಷನ್ ಅಂತ ಬಂದಿದೆ ಚುಚ್ಚು ಇದು ಒಂದೇ ಆರಿಂದ ಶುರುವಾಗುವಂಥದ್ದು ನಿಮಗೆ ಹಿಂಟ್ಸ್ ಕೊಡ್ತಾ ಇದ್ದೀನಿ ಆಯಾರಿಂದ ಶುರುವಾಗುವ ಲಿಸ್ಟ್ ಅನ್ನು ಸಹಿತ ನೀವು ಮಾಡಬಹುದು ಇನ್ನ ಇನ್ನೊಂದು ಇನ್ಅಡಕ್ವೇಟ್ ಒಳ್ಳೆಯ ಪದ ಇನ್ಅಡಕ್ವೇಟ್ ಅಂದ್ರೆ ಅಡಕ್ವೇಟ್ ಅಂದ್ರೆ ಸಮರ್ಪಕ ಇನ್ಅಡಕ್ವೇಟ್ ಅಂದ್ರೆ ಅಸಮರ್ಪಕ ಸೊ ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್ ಮೈ ಡಿಯರ್ ಫ್ರೆಂಡ್ಸ್ ವಿಚ್ ಆರ್ ದ
words by which we can use some prefixes. Okay? ಈ ರೀತಿ ಇನ್ನದಿಂದ ನಾನ್ದಿಂದ ಅನ್ನದಿಂದ ಮತ್ತೆ ಬೇರೆ 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 ಅಕ್ಷರಗಳಿಂದ ಸಣ್ಣ ಪದಗಳಿಂದ ಆರಂಭವಾಗುವ ಪ್ರಿಫಿಕ್ಸ್ ಗಳನ್ನು ಕಲಿತು ಓಕೆ ಬರೆದಿಟ್ಕೊಳ್ಳಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಪೇರೆಂಟ್ಸ್ ಆಸ್ ವೆಲ್ ಆಸ್ ಕೃಷ್ಣ ಡ್ಯಾಶ್ ಪ್ರೆಸೆಂಟ್ ಇನ್ ಎ ಮೀಟಿಂಗ್. ಇದು ಕಂಜಂಕ್ಷನ್ ಸಮುಚ್ಚಯ ಸಮುಚ್ಚಯ ಅಥವಾ ಸಂಯೋಜನಾವ್ಯಯ ಮೇಲೆ ಆಧಾರಿತವಾಗಿರೋದು. ಪೇರೆಂಟ್ಸ್ ಆಸ್ ವೆಲ್ ಆಸ್ ಅರ್ಥ ಏನಾಗುತ್ತೆ ಆಲ್ಸೋ ಆಗತ್ತೆ. ಒಂದು ನಿಯಮ ಇದೆ ಏನು, when two subjects are joined by as well as, when two subjects are joined by the conjunction as well as, okay, then the verb always agrees with the first subject. As well as ಅಂತ ಯೂಸ್ ಮಾಡಿದಾಗ, as well as ಅಂದ್ರೆ also ಯೂಸ್ ಮಾಡಿದಾಗ, verb with agree with, verb with agree with the first subject. ಮೊದಲ ಕರ್ತೃಪದವೇನಿದೆ ಅದರ ಜೊತೆ ಹೊಂದ್ಕೋಬೇಕು. ಫಸ್ಟ್ ಕರ್ತೃಪದ ಯಾವ್ದು ಸ್ನೇಹಿತರಿಲ್ಲೇ, ಪೇರೆಂಟ್ಸ್. ಇದು ಫಸ್ಟ್ ಸಬ್ಜೆಕ್ಟ್. ಕೃಷ್ಣ ಈಸ್ ದ ಸೆಕೆಂಡ್ ಸಬ್ಜೆಕ್ಟ್. ದೇ ಆರ್ ಜಾಯಿಂಡ್ ಬೈ ಆಸ್ ವೆಲ್ ಆಸ್, ಸೊ ಪ್ರೆಸೆಂಟ್ ಇನ್ ಎ ಮೀಟಿಂಗ್. ಸೊ ಇಲ್ಲಿ ವರ್ಬ್ ಯಾವ್ದಾಗತ್ತೆ, ಓಕೆ, ಪೇರೆಂಟ್ಸ್ ಬಹುವಚನ ಇರೋದ್ರಿಂದ, ಬಹುವಚನ ಇದ್ದಾಗ ಈಸ್ ಬರಲ್ಲ, ಬಹುವಚನ ಇದ್ದಾಗ ಆಮ್ ಬರಲ್ಲ, ಬಹುವಚನ ಇದ್ದಾಗ ಡಸ್ ಬರಲ್ಲ, ಬಹುವಚನ ಇದ್ದಾಗ ವೇರ್ ಬರುತ್ತೆ. ಹಿಂಗಾಗಿ ವೇರ್ ಪೇರೆಂಟ್ಸ್ ಆಸ್ ವೆಲ್ ಆಸ್ ಕೃಷ್ಣ ಆಸ್ ವೆಲ್ ಆಸ್ ಇದ್ದಾಗ ಮೊದಲ ಸಬ್ಜೆಕ್ಟ್ ಏನಿದೆ ಅದನ್ನ ನಾವು ಕನ್ಸಿಡರ್ ಮಾಡಬೇಕು. ವರ್ಬ್ ಅಗ್ರೀಸ್ ವಿತ್ ದಟ್ ಪೇರೆಂಟ್ಸ್ ಇರೋದ್ರಿಂದ ವೇರ್ ಈಸ್ ಮೋಸ್ಟ್ ಸೂಟಬಲ್. ಪ್ರೆಸೆಂಟ್ ಇರಬೇಕಾಗಿ ಪ್ರೆಸೆಂಟ್ ಟೆನ್ಸ್ ಇರಬೇಕಾಗಿದ್ರೆ ಆರ್ ಬರ್ತಿತ್ತು, ಬಟ್ ಆರ್ ಆಪ್ಷನ್ ಇಲ್ಲ ಅನ್ಕೊಂಡಿದ್ದೀನಿ. ಹಿಂಗಾಗಿ ಸೊ ದೇ ಇರುವುದರಿಂದ, ಪೇರೆಂಟ್ಸ್ ದೇ ಇರೋದ್ರಿಂದ ದೇ ಆರ್ ದೇ ವೇರ್ ದೇ ವಿಲ್ ಬಿ ಪ್ರೆಸೆಂಟ್ ಟೆನ್ಸ್. ಸೊ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಬಿ ದಲ್ಲಿ ಪ್ರೆಸೆಂಟ್ ಟೆನ್ಸ್ ದೇ ಆರ್, ಪಾಸ್ಟ್ ಟೆನ್ಸ್ ದಲ್ಲಿ ದೇ ವರ್, ಫ್ಯೂಚರ್ ದಲ್ಲಿ ದೇ ವಿಲ್ ಬಿ. ನೋಡಿ, ಈ ಹಿಂದೆ ನಾನು ಕಲಿಸಿರುವಂತಹ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಡು ಮತ್ತೆ ಬಿ ಎಲ್ಲದರಲ್ಲೂ ಉಪಯೋಗ ಬರುತ್ತೆ. ಸೊ ಪೇರೆಂಟ್ಸ್ ಬಹುವಚನ ಬರೋದ್ರಿಂದ ವೇರ್ ಬರುತ್ತೆ. ಸೊ ಇಲ್ಲಿ ಈಸ್ ಆಮ್ ಏನಾಗುತ್ತೆ, ಈಸ್ ಆಮ್ ಡಸ್ ಮೂರು, ಓಕೆ. ಸೊ ದೇ ಆರ್ ಯೂಸ್ ಇನ್ ಸಿಂಗ್ಯುಲರ್. ಸೊ ಹೀಗಾಗಿ ದ ರೈಟ್ ಆನ್ಸರ್ ಈಸ್ ವರ್. ಓಕೆ, ಇಬ್ಬರು ಪಾಲಕರು ಮತ್ತು ಕೃಷ್ಣ ಇಬ್ಬರು ಆ ಮೀಟಿಂಗ್ ಸಭೆಯಲ್ಲಿ ಹಾಜರಿದ್ದರು ಅಂತ ಹೇಳುವಂಥದ್ದು. ಒಂದು ವೇಳೆ ಮೈ ಡಿಯರ್ ಫ್ರೆಂಡ್ಸ್, ಓಕೆ, ಒಂದು ವೇಳೆ ಪೇರೆಂಟ್ಸ್ ಬದಲು ಕೃಷ್ಣ ಮೊದಲು ಬಂದಿದ್ರೆ, ಕೃಷ್ಣ ಆಸ್ ವೆಲ್ ಆಸ್ ಪೇರೆಂಟ್ಸ್ ಅಂತ ಇದ್ದಾಗ ಆವಾಗ ಏನ್ ಬರಬೇಕಾಗಿತ್ತು, ವಾಸ್. ಅದನ್ನು ಸಹಿತ ಗಮನಿಸಿ. ಓಕೆ, ಐ ರಿಪೀಟ್, ವೆನ್ ಟೂ ಸಬ್ಜೆಕ್ಟ್ಸ್ ಆರ್ ಕನೆಕ್ಟೆಡ್ ಬೈ ಆಸ್ ವೆಲ್ ಆಸ್ ವರ್ಬ್ ಅಗ್ರೀಸ್ ವಿತ್ ದ ಫಸ್ಟ್ ಸಬ್ಜೆಕ್ಟ್, ರೈಟ್? ಎಸ್. ಇನ್ನ ಮುಂದಿನ ಉದಾಹರಣೆ, ರಾಜನ್ ಅಂಡ್ ಪ್ರಜ್ವಲ್ ಆರ್ ಇಂಟಿಮೇಟ್ ಫ್ರೆಂಡ್ಸ್. ರಾಜನ್ ಅಂಡ್ ಪ್ರಜ್ವಲ್ ಆರ್ ಇಂಟಿಮೇಟ್ ಫ್ರೆಂಡ್ಸ್, ದೇ ದ ಡ್ಯಾಶ್ ವೈಸರ್ ದನ್ ದ ಫಾರ್ಮರ್. ಓಕೆ, ರಾಜನ್ ಮೊದಲ ವ್ಯಕ್ತಿ, ಪ್ರಜ್ವಲ್ ಎರಡನೆಯ ವ್ಯಕ್ತಿ. ಇಲ್ಲ, ಈ ಅರ್ಥ ಏನ್ ಕೊಟ್ಟಿದ್ದಾರೆ ಸ್ನೇಹಿತರಲ್ಲಿ, ಲ್ಯಾಟರ್ ಲ್ಯಾಟರ್ ಲೇಟೆಸ್ಟ್ ಲಾಸ್ಟ್ ಲೇಟರ್. ಆ ನಾಲ್ಕು ಪದಕ್ಕೆ ಅರ್ಥ ತಿಳ್ಕೊಂಬಿಡಿ. ಲ್ಯಾಟರ್ ಅಂತಂದ್ರೆ ನಂತರದವ ಅಥವಾ ಕಡೆಯವ. ನೋಡಿ, ಎಲ್ಲದಕ್ಕೂ ನಮಗೆ ಪದದ ಅರ್ಥ ಆಗಲೇಬೇಕು. ವೊಕ್ಯಾಬರಿ, ಗ್ರಾಮರ್ ಅಂತ ಯಾಕನ ಪದೇ ಪದೇ ಹೇಳ್ತಾ ಇದ್ದೀನಿ. ವಿ ಶುಡ್ ನೋ ವಾಟ್ ಡು ಮೀನ್ ಬೈ ಲ್ಯಾಟರ್, ವಾಟ್ ಡು ಮೀನ್ ಬೈ ಲೇಟರ್. ಓಕೆ, ಸೊ ಲ್ಯಾಟರ್ ಅಂದ್ರೆ ನಂತರದವ ಕಡೆಯವ, ಲೇಟೆಸ್ಟ್ ಅಂದ್ರೆ ಇತ್ತೀಚಿನ. This is the latest mobile. ಇತ್ತೀಚಿನ. ಲಾಸ್ಟ್ ಅಂದ್ರೆ ಕೊನೆಯ. ಲೇಟರ್ ಅಂದ್ರೆ ಆಮೇಲೆ. ಮೀಟ್ ಮೀ ಲೇಟರ್ ಆಫ್ಟರ್ ವರ್ಡ್ಸ್, ಆಮೇಲೆ. ಸೊ ಇಲ್ಲಿ ಏನು ಹೇಳ್ಬೇಕಾಗಿದೆ, ಪ್ರಜ್ವಲನು ರಾಜನ್ಕಿಂತ ಹೆಚ್ಚಿಗೆ ಜಾಣನಿದ್ದಾನೆ. ಓಕೆ, ಅಂದ್ರೆ ಫಾರ್ಮರ್ ಅಂದ್ರೆ ಮೊದಲಿನವನು. ಓಕೆ, ಇದನ್ನು ನಾವು ತಿಳ್ಕೋಬೇಕು. ಓಕೆ, ಫಾರ್ಮರ್ ಅಂದ್ರೆ ಪೂರ್ವದ ಅಥವಾ ಮೊದಲಿನವ. ಸೊ ಇಲ್ಲಿ ಮೊದಲಿನವ ನಂತರದವ ಇವೆರಡಕ್ಕೂ ಸಂಬಂಧ ಇರೋದ್ರಿಂದ, ಓಕೆ, ಲೇಟೆಸ್ಟ್ ಹೊಂದೋದಿಲ್ಲ, ಲಾಸ್ಟ್ ಹೊಂದೋದಿಲ್ಲ, ಲೇಟರ್ ಹೊಂದೋದಿಲ್ಲ. ಅವ್ರಿಗೆ ಹೇಳಬೇಕಾಗಿದೆ ಕೊನೆಯದವ ಮೊದಲನೇಕ್ಕಿಂತ ಜಾಣನು ಅಂತ ಹೇಳಬೇಕಾಗಿದೆ. ಅಂದ್ರೆ ಪ್ರಜ್ವಲ ರಾಜನ್ಕಿಂತ ಜಾಣನು ಅಂತ ಹೇಳಬೇಕಾದ್ರೆ, ಓಕೆ, ಸೊ ದೀಸ್ ನಂತರದವನು ಮೊದಲಿನವದಕ್ಕಿಂತ ಜಾಣನು. ಹಿಂಗಾಗಿ ಲ್ಯಾಟರ್
ಸೊ ಈ ಕನ್ಫ್ಯೂಷನ್ ಆಗುವಂಗೆ ಇರುತ್ತೆ ಲೇಟರ್ ಲ್ಯಾಟರ್ ಅಂತ ಹೇಳಿ ಸೊ ಅದಕ್ಕೆ ಪದಗಳ ಅರ್ಥ ನಮಗೆ ಸ್ಪಷ್ಟವಾಗಿ ಗೊತ್ತಿದ್ರೆ ಈ ಇಂತಹ ವಾಕ್ಯಗಳನ್ನ ಈಸಿಯಾಗಿ ನಾವು ಓಕೆ ಇಂತಹ ಪ್ರಶ್ನೆಗಳನ್ನ ನಾವು ಈಸಿಯಾಗಿ ಉತ್ತರ ಕೊಡಬಹುದು ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಮತ್ತೆ ಕನ್ಜಂಕ್ಷನ್ ಮೇಲೆ ಆಧಾರಿತವಾಗಿರುವುದು ನೀದರ್ ಮೈ ಫಾದರ್ ನಾರ್ ಮೈ ಮದರ್ ಡ್ಯಾಶ್ ಎಜುಕೇಟೆಡ್ ಅಗೇನ್ ನೀದರ್ ನಾರ್ ಎರಡು ಕನ್ಜಂಕ್ಷನ್ ಗಳು ರೂಲ್ ಅನ್ನ ಹೇಳಿಬಿಡ್ತೀನಿ ನೀದರ್ ನಾರ್ ಐದರ್ ಆರ್ ಓಕೆ ಸೊ ನೀದರ್ ನಾರ್ ಐದರ್ ಆರ್ ಈ ಎರಡು ಕನ್ಜಂಕ್ಷನ್ ಗಳನ್ನ ಒಂದು ವಾಕ್ಯದಲ್ಲಿ ಬಳಕೆ ಮಾಡಿದಾಗ ಆಗ ಕ್ರಿಯಾಪದ ಎರಡನೆಯ ಸಬ್ಜೆಕ್ಟ್ ಕರ್ತೃ ಪದವಿಗೆ ಹೊಂದಿಕೊಳ್ಳಬೇಕು ಓಕೆ ಅಂದ್ರೆ ಎರಡನೆಯ ಸಬ್ಜೆಕ್ಟ್ ಏಕವಚನ ಇದ್ರೆ ಏಕವಚನ ಎರಡನೇ ಸಬ್ಜೆಕ್ಟ್ ಬಹುವಚನ ಬಹುವಚನ ಉದಾಹರಣೆ ನೀದರ್ ಮೈ ಫಾದರ್ ಇದು ಫಸ್ಟ್ ಸಬ್ಜೆಕ್ಟ್ ನಾರ್ ಮೈ ಮದರ್ ಸೆಕೆಂಡ್ ಸಬ್ಜೆಕ್ಟ್ ಡ್ಯಾಶ್ ಎಜುಕೇಟೆಡ್ ಓಕೆ ಸೊ ಎರಡನೇದು ಏನಿದೆ ಮೈ ಮದರ್ ಏಕವಚನ ಶೀದಲ್ಲಿ ಬರುತ್ತೆ ಹೀಗಾಗಿ ವೇರ್ ಬರಲ್ಲ ಯಾಕೆಂದ್ರೆ ಬಹುವಚನ ಆರ್ ಬೀಯಿಂಗ್ ಬರಲ್ಲ ಓಕೆ ಈಸ್ ಬರುತ್ತೆ ಆರ್ ಬರಲ್ಲ ಬಹುವಚನ ಅಗೇನ್ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಬಿ ಏನಂತ ಇತ್ತು ಇನ್ನೊಮ್ಮೆ ನೋಡೋಣ ಸ್ನೇಹಿತರೆ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಬಿ ದಿಸ್ ಇಸ್ ಪ್ರೆಸೆಂಟ್ ಫಾರ್ ಎಕ್ಸಾಂಪಲ್ ಐದನ್ನ ಶುರು ಮಾಡೋಣ ಎಸ್ ಪಿ ಪಿ ಐ ಎಂ ಪಾಸ್ಟ್ ಟೆನ್ಸ್ ಐ ವಾಸ್ ಫ್ಯೂಚರ್ ಐ ಶಾಲ್ ಬಿ ಇಲ್ಲಿ ಶಿ ಇದೆ ಓಕೆ ಐದರ್ ಆರ್ ನೀದರ್ ನಾರ್ ದಲ್ಲಿ ಎರಡನೇ ಸಬ್ಜೆಕ್ಟ್ ಜೊತೆ ಹೊಂದಬೇಕು ಎರಡನೇದು ಶಿ ಇದೆ ಮೈ ಮದರ್ ಶಿ ಸೊ ಶಿ ಈಸ್ ಪಾಸ್ಟ್ ಟೆನ್ಸ್ ದಲ್ಲಿ ಶಿ ವಾಸ್ ಫ್ಯೂಚರ್ ದಲ್ಲಿ ಶಿ ವಿಲ್ ಬಿ ಓಕೆ ಇದನ್ನ ಹೋಲಿಕೆ ಮಾಡಿದಾಗ ಶಿ ಈಸ್ ಶಿ ವಾಸ್ ಶಿ ವಿಲ್ ಬಿ ಇದು ಬೇಸಿಕ್ ಟೇಬಲ್ ಇಲ್ಲಿ ಏನಿದೆ ಆಪ್ಷನ್ ಗಳು ವೇರ್ ಬರಲ್ಲ ಆರ್ ಬಿಂಗ್ ಬರಲ್ಲ ಈಸ್ ಬರುತ್ತೆ ಆರ್ ಬರಲ್ಲ ಹೀಗಾಗಿ ಮೈ ಮದರ್ ಇದು ಕನ್ಸಿಡರ್ ಆಗ್ಬೇಕಾದ್ರಿಂದ ಮೈ ಮದರ್ ಈಸ್ ಎಜುಕೇಟೆಡ್ ಅಂದ್ರೆ ನೀದರ್ ಮೈ ಫಾದರ್ ನನ್ನ ತಂದೆಯೂ ಅಲ್ಲ ನನ್ನ ತಾಯಿಯೂ ಅಲ್ಲ ಅವರು ಶೈಕ್ಷಣಿಕವಾಗಿ ಹೊಂದಿದವರಲ್ಲ ಶಿಕ್ಷಣ ಹೊಂದಿದವರಲ್ಲ ಅಂತ ಹೇಳುವ ಒಂದು ಉದ್ದೇಶ ಸೊ ಹಿಂಗಾಗಿ ಈಸ್ ಈಸ್ ದ ರೈಟ್ ಆನ್ಸರ್ ಓಕೆ ಬೇಸಿಕ್ ಟೇಬಲ್ ಮೇಲೂ ಅವಲಂಬಿತವಾಗಿದೆ ಕಂಜಂಕ್ಷನ್ ಮೇಲೂ ಅವಲಂಬಿತವಾಗಿರುವಂತದ್ದು ಇನ್ನ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ದ ಅರೇಬಿಯನ್ ನೈಟ್ಸ್ ಇದು ಮೈ ಡಿಯರ್ ಫ್ರೆಂಡ್ಸ್ ಒಂದು ಪುಸ್ತಕದ ಹೆಸರು ನೈಟ್ಸ್ ಅಂದ ತಕ್ಷಣ ಬಹುವಚನ ತಿಳ್ಕೊತೀವಿ ಅಥವಾ ಒಂದು ಪುಸ್ತಕ ಅಥವಾ ಕಾದಂಬರಿ ಅಂತ ಹೇಳ್ಬೋದು ದ ಅರೇಬಿಯನ್ ನೈಟ್ಸ್ ಇದು ಒಂದೇ ಇರೋದ್ರಿಂದ ಒಂದು ಪುಸ್ತಕ ಒಂದು ಕಾದಂಬರಿ ಏಕವಚನ ಇರೋದ್ರಿಂದ ಓಕೆ ಇಟ್ ಈಸ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜಸ್ ಆಗತ್ತೆ ನೋಡ್ತಾನೆ ಹೇಳ್ಬೋದು ಬೇರೆ ಭಾಷೆಗಳಿಗೆ ಹಲವಾರು ಭಾಷೆಗಳಿಗೆ ಭಾಷಾಂತರವಾಗಿದೆ ಅಥವಾ ಭಾಷಾಂತರ ಮಾಡಲಾಗಿದೆ ಓಕೆ ಸೊ ಹೆಲ್ಪಿಂಗ್ ವರ್ಡ್ ಪ್ಲಸ್ ವಿ ತ್ರೀ ಬಳಕೆ ಮಾಡಿದ್ದಾರೆ ಬಿ ಪ್ಲಸ್ ಡೂ ರೂಪ ಅಂತ ಹೇಳ್ತೀವಿ ಓಕೆ ಇದನ್ನು ಸಾಕಷ್ಟು ಬಾರಿ ಹೇಳಿದೀನಿ ಮತ್ತೆ ಮುಂಬರುವ ತರಗತಿಗಳಲ್ಲಿ ಟ್ರಾನ್ಸ್ಲೇಷನ್ ಸಂಬಂಧಿತವಾದ ಪಾಠ ತಗೋಬೇಕಾದ್ರೆ ಮತ್ತೊಮ್ಮೆ ಹೇಳ್ತೀನಿ ಹೆಲ್ಪಿಂಗ್ ವರ್ಡ್ ಪ್ಲಸ್ ವಿ ತ್ರೀ ಆದ್ರೆ ಹೆಲ್ಪಿಂಗ್ ವರ್ಬ್ ಯಾಕಂತಂದ್ರೆ ಓಕೆ ಅರೇಬಿಯನ್ ನೈಟ್ಸ್ ಓಕೆ ಒಂದೇ ಪುಸ್ತಕ ಇರೋದ್ರಿಂದ ಪುಸ್ತಕ ಇಟ್ಟಲ್ಲಿ ಬರೋದ್ರಿಂದ ಹಿಂಗಾಗಿ ಇಲ್ಲಿ ಏನು ಬರುತ್ತೆ ಇಟ್ ಮುಂದೆ ಈಸ್ ಅಗೇನ್ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಓಕೆ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಬಿ ದಲ್ಲಿ ನಾವ್ ಏನ್ ಮಾಡಿದೀವಿ ಶಿ ಇಟ್ ಅಂತ ಮಾಡಿದ್ರೆ ಮೈ ಡಿಯರ್ ಫ್ರೆಂಡ್ಸ್ ಇಟ್ ಈಸ್ ಇಟ್ ವಾಸ್ ಇಟ್ ವಿಲ್ ಬಿ ನೋಡಿ ಅದನ್ನೇ ಕಂಟಿನ್ಯೂ ಮಾಡಿ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಬಿ ಡೂ ಮತ್ತು ಹ್ಯಾವ್ ಎಷ್ಟು ಇಂಪಾರ್ಟೆಂಟ್ ಇದೆ ಐ ಯು ಹಿ ಶಿ ಇಟ್ ದೇ ಮತ್ತು ವಿ ಹಿಂದೆ ನಾ ಮಾಡಿರೋ ಒಂದು ಪಾಠವನ್ನು ಎಲ್ಲ ಬರಿಟ್ಕೊಂಡ್ಬಿಡಿ ಎಲ್ಲದಕ್ಕೂ ಇದು ಅನ್ವಯ ಆಗುವಂಥದ್ದು ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅರ್ಥ ಕೊಡುವಂತ ಸೆಂಟೆನ್ಸ್ ಮೂರ್ತಿ ಸೆಂಟ್ ಹಿ ಮದರ್ ಅಂತ ಇದೆ ಹಿ ಮದರ್ ಅಂದ್ರೆ ಅವನು ಅವನು ತಾಯಿ ಇದು ಹೊಂದೋದಿಲ್ಲ ಅರ್ಥ ಆಗೋಲ್ಲ ಮೂರ್ತಿ ಸೆಂಟ್ ಆಂಡ್ ಮದರ್ ಒಬ್ಬ ತಾಯಿ ಅಂತ ಬರೋದಿಲ್ಲ ಆಂಡ್ ಸೇರ್ಸಕ್ಕೆ ಇದು ಸೂಕ್ತವನು ಅಲ್ಲ ಓಕೆ ತಾಯಿ ಒಬ್ಬರು ಇರೋದ್ರಿಂದ ಆಂಡ್ ಮದರ್ ಇದು ಸರಿ ಆಗಲ್ಲ ಮೂರ್ತಿ ಸೆಂಟ್ ಎ ಮದರ್ ಎ ಮತ್ತು ಆ್ಯಂಡ್ ಎರಡು ಒಂದೇ ಅರ್ಥ ಕೊಡುವಂಥದ್ದು ಆ್ಯಂಡ್ ಅನ್ನ ಸ್ವರಾಕ್ಷರದ ಬಳಕೆ ಮಾಡ್ತಾರೆ ಎ ಅನ್ನ ವ್ಯಂಜನಾಕ್ಷರ ಒಬ್ಬ ತಾಯಿ ಒಂದು ತಾಯಿ ಅಂತ ಹೇಳುವುದು ಇಲ್ಲಿ ಸೂಕ್ತ ಆಗಲ್ಲ ಸೊ ಮೂರ್ತಿ ಸೆಂಟ್ ಹೀಸ್ ಇದಕ್ಕೇನಂತ ಹೇಳ್ತೀವಿ ಪೊಸೆಸಿವ್ ಕೇಸ್ ಆಫ್ ಪ್ರನೌನ ಸರ್ವನಾಮಗಳ ಷಷ್ಠಿ ವಿಭಕ್ತಿ ಪ್ರತ್ಯಯ ಅವ್ರಿಗೆ ಸೇರ್ಕೊಳ್ಳೋದು ಅವನ ತಾಯಿ ಸೊ ಅವನ ಮೂರ್ತಿ ತನ್ನ ತಾಯಿಯನ್ನು ಆಸ್ಪತ್ರೆಗೆ ಕಳುಹಿಸಿದನು ಓಕೆ
ಅಂತಕ್ಕಂತ ಸಿಂಪಲ್ ಪಾಸ್ಟ್ ಅಲ್ಲಿ ವಾಕ್ಯ ಇದೆ ಈ ರೀತಿ ನೋಡಿ ಟೆನ್ಸ್ ಗಳು ಮತ್ತೆ ಎಸ್ಪಿಪಿ ಆಫ್ ಟೇಬಲ್ ಆಫ್ ಗಳು ಮತ್ತು ವೊಕ್ಯಾಬ್ಯುಲರಿ ಈ ಮೂರು ಸೇರಿದಾಗ ಎಂತಹ ಎಲ್ಲಾ ಉತ್ತರಗಳಿಗೂ ನಾವು ಪ್ರಶ್ನೆಗಳಿಗೂ ನಾವು ಉತ್ತರ ನೀಡಬಹುದು ಓಕೆ ಹೀಗಾಗಿ ಮೂರ್ತಿ ಸೆಂಟ್ ಹೀಸ್ ಮದರ್ ಟು ಹಾಸ್ಪಿಟಲ್ ಇಸ್ ಅ ರೈಟ್ ಸೆಂಟೆನ್ಸ್ ಅತಿ ಸರಳವಾಗಿ ಹೇಳಬಹುದು ಅದಾದ್ಮೇಲೆ ಐಡೆಂಟಿಫೈ ದ ವರ್ಬ್ ಫ್ರಮ್ ದ ಅಂಡರ್ಲೈನ್ ವರ್ಡ್ಸ್ ವರ್ಬ್ ಅಂದ್ರೆ ಆಕ್ಷನ್ ವರ್ಡ್ ಓಕೆ ಸೊ ಇದರಲ್ಲಿ ಯಾವ್ದಿದೆ ಅಂತ ಕೇಳಿದ್ದಾರೆ ಐಡೆಂಟಿಫೈ ದ ವರ್ಬ್ ಫ್ರಮ್ ದ ಅಂಡರ್ಲೈನ್ ವರ್ಡ್ಸ್ ಇಂಡಿಯನ್ಸ್ ಅಕ್ನಾಲಜ್ಡ್ ದಟ್ ಸರೋಜಿನಿ ನಾಯ್ಡು ವಾಸ್ ದ ನೈಟಿಂಗೇಲ್ ಆಫ್ ಇಂಡಿಯಾ ನಾಮಪದ 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 ಓಕೆ ಸೊ ಅಕ್ನಾಲಜ್ ಈಸ್ ದ ವರ್ಬ್ ಇದರ ವಿ ಟು ಫಾರ್ಮ್ ಕೊಟ್ಟಿದ್ದಾರೆ ಅಕ್ನಾಲಜ್ಡ್ ಅಂದ್ರೆ ಮುಟ್ಟಿದೆ ಎಂದು ಹೇಳು ಅಥವಾ ನಿಜ ಬಂದು ಒಪ್ಪಿಕೊ ಅಂತ ಅರ್ಥ ಓಕೆ ಅಕ್ನಾಲಜ್ ಸೊ ಇಟ್ಸ್ ವೆರಿ ಸಿಂಪಲ್ ಅಕ್ನಾಲಜ್ ದ ವರ್ಬ್ ಅಕ್ನಾಲಜ್ ಅಕ್ನಾಲಜ್ಡ್ ಅಕ್ನಾಲಜ್ಡ್ ಇದು ರೆಗ್ಯುಲರ್ ವರ್ಬ್ ಆಗುತ್ತೆ ಡಿ ಇ ಡಿ ಇಂದ ಕೊನೆಗೊಳ್ಳುವಂಥದ್ದು Identify the right sentence with the proper arrangement of words. Yes. They go by bus to the music again. Idu yes mattu we mattu o mele aadharitavagirodu. Okay. Yes we mattu o aadharitavagirodu. So higagi idralli they go by bus to the music concert every month. They too. So they go by bus to the music concert every month. ಸ್ವಲ್ಪ ವೇಟಿಂಗ್ ಲಿಸ್ಟ್ ಇಟ್ಕೊಳ್ಳೋಣ ದೇ ಟು ಇದಂತರೂ ಆಗೋದಿಲ್ಲ ಎವ್ರಿ ಮಂತ್ ಎಸ್ ದೇ ಗೋ ಟು ದ ಮ್ಯೂಸಿಕ್ ಕನ್ಸರ್ಟ್ ಬೈ ಬಸ್ ಇದು ಹೊಂದತ್ತೆ ಇದು ಇದು ವೇಟಿಂಗ್ ಲಿಸ್ಟ್ ಎವ್ರಿ ಮಂತ್ ದೇ ಟು ಇದು ಆಗಲ್ಲ ಬಟ್ ಈ ವೇಡರಲ್ಲಿ ಸೂಕ್ತವಾದದ್ದು ಎವ್ರಿ ಮಂತ್ ದೇ ಗೋ ಟು ದ ಮ್ಯೂಸಿಕ್ ಕನ್ಸರ್ಟ್ ಬೈ ಬಸ್ ಪ್ರತಿ ತಿಂಗಳು ಅವರು ಸಂಗೀತದ ಕಚೇರಿಗೆ ಬಸ್ ದಿಂದ ಬಸ್ ಮೂಲಕ ಹೋಗುತ್ತಾರೆ ಸೊ ಹಿಂಗಾಗಿ ಸಿ ಇಸ್ ದ ರೈಟ್ ಆಪ್ಷನ್ ಎಸ್ ವಿ ಮತ್ತು ಎಸ್ ವಿ ಪ್ಲಸ್ ಓ ಆಧಾರಿತವಾಗಿರೋದು ಓಕೆ ಎಸ್ ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ಚೂಸ್ ದ ರೈಟ್ ಸೆಂಟೆನ್ಸ್ ವಿತ್ ಪ್ರಾಪರ್ ಅರೇಂಜ್ಮೆಂಟ್ಸ್ ಆಫ್ ವರ್ಡ್ಸ್ ಪದಗಳ ಒಳ್ಳೆಯ ಅಥವಾ ಸರಿಯಾದ ಅರೇಂಜ್ಮೆಂಟ್ ಅದರ ವ್ಯವಸ್ಥೆ ಸೊ ಇದು ಸಹಿತ ಎಸ್ ವಿ ಮತ್ತು ಓ ಮೇಲೆ ಆಧಾರಿತವಾಗಿರೋದು ಒಂದೊಂದೇ ವಾಕ್ಯ ಓದ್ತಾ ಹೋಗೋಣ ಐ ಯೂಸ್ ಟು ಪ್ಲೇ ಟೆನಿಸ್ ಎವ್ರಿ ಡೇ ಫಾರ್ ಎನ್ ಅವರ್ ಆರ್ ಸೋ ಡ್ಯೂರಿಂಗ್ ಮೈ ಚೈಲ್ಡ್ಹುಡ್ ಓಕೆ ಸೊ ವೇಟಿಂಗ್ ಲಿಸ್ಟ್ ಇಟ್ಕೊಳ್ಳಿ ಐ ಯೂಸ್ ಟು ಪ್ಲೇ ಟೆನಿಸ್ ಡ್ಯೂರಿಂಗ್ ಮೈ ಚೈಲ್ಡ್ಹುಡ್ ಎವ್ರಿ ಡೇ ಫಾರ್ ಎನ್ ಅವರ್ ಆರ್ ಸೋ ಮೂರನೇದು ಐ ಯೂಸ್ ಟು ಪ್ಲೇ ಟೆನಿಸ್ ಫಾರ್ ಎನ್ ಅವರ್ ಆರ್ ಸೋ ಎವ್ರಿ ಡೇ ಡ್ಯೂರಿಂಗ್ ಮೈ ಚೈಲ್ಡ್ಹುಡ್ ಸೊ ಎಸ್ ಬಿ ಓ ಇದರಲ್ಲಿ ಸ್ವಲ್ಪ ಸ್ವಲ್ಪ ಅನ್ವಯ ಆಗ್ತಾ ಇದ್ರು ನಾಲ್ಕು ಸೆಂಟೆನ್ಸ್ ನೋಡ್ಕೊಳ್ಳಿ ಸ್ನೇಹಿತರೆ ಐ ಯೂಸ್ ಟು ಪ್ಲೇ ಐ ಸಬ್ಜೆಕ್ಟ್ ಯೂಸ್ ಟು ಪ್ಲೇ ವರ್ಬ್ ಟೆನಿಸ್ ಎವ್ರಿ ಡೇ ಡ್ಯೂರಿಂಗ್ ಮೈ ಚೈಲ್ಡ್ಹುಡ್ ಫಾರ್ ಎನ್ ಅವರ್ ಆರ್ ಸೋ ಸೊ ಈ ನಾಲ್ಕು ವಾಕ್ಯಗಳಲ್ಲಿ ಓಕೆ ಎಲ್ಲ ಒಂದೇ ತರ ಅನಿಸ್ತವೆ ಆದರೆ ಎಸ್ ಬಿ ಓ ಕರ್ತು ಕರ್ಮ ಮತ್ತು ಕ್ರಿಯಾಪದದ ಕ್ರಮಾಂಕ ತಗೊಂಡಾಗ ಈ ನಾಲ್ಕು ವಾಕ್ಯಗಳಲ್ಲಿ ಮೋಸ್ಟ್ ಸೂಟಬಲ್ ಈಸ್ ಐ ಯೂಸ್ ಟು ಪ್ಲೇ ಟೆನಿಸ್ ಯೂಸ್ ಟು ಪ್ಲೇ ಅಂದ್ರೆ ಏನು ಆಡುತ್ತಿದ್ದೆ ಆಡುವ ಅಭ್ಯಾಸವಾಗಿತ್ತು ಓಕೆ ಒಂದು ಅಥವಾ ಎರಡು ಒಂದು ತಾಸು ಅಥವಾ ಹೆಚ್ಚು ಕಡಿಮೆ ನನ್ನ ಬಾಲ್ಯತನದಲ್ಲಿ ಟೆನಿಸ್ ಅನ್ನ ಆಡುತ್ತಿದ್ದೆ ಅಥವಾ ಆಡುವ ಅಭ್ಯಾಸವಾಗಿತ್ತು ಅಂತ ಹೇಳುವ ಸನ್ನಿವೇಶದಲ್ಲಿ ಇದನ್ನು ಬಳಕೆ ಮಾಡ್ತೀವಿ ಹಿಂಗಾಗಿ ನಾಲ್ಕು ವಾಕ್ಯಗಳಲ್ಲಿ ಅತಿ ಸರಿಯಾದ ವಾಕ್ಯ ಡಿ ಆಪ್ಷನ್ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಇದಾದ್ಮೇಲೆ ಮೈ ಫಾದರ್ ವಾಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್ ಅನಿರ್ದಿಷ್ಟ ಉಪಪದಗಳು ಇನ್ಡೆಫಿನಿಟ್ ಆರ್ಟಿಕಲ್ ಯಾವಾಗ ಬಳಕೆ ಮಾಡಬೇಕು ಒಂದು ನಾಮಪದ ಏಕವಚನ ಬಳಕೆ ಮಾಡಬೇಕಾದ್ರೆ ಒಂದು ಅಥವಾ ಒಬ್ಬ ಅಂತ ಹೇಳಬೇಕಾದ್ರೆ ಅದರ ಉಚ್ಚಾರ ಸ್ವರಾಕ್ಷರ ಇದ್ರೆ ಆನ್ ವ್ಯಂಜನ ಇದ್ರೆ ಎ ಯಾವ ಪದದ ಹಿಂದೆ ಎ ಅಥವಾ ಆ್ಯಂಡ್ ಸೇರಿಸಬೇಕಾಗಿದೆ ಆ ಪದವನ್ನ ಉಚ್ಚಾರ ಸಹಿತ ಬರೀರಿ ಸೌಂಡ್ ಪ್ರೊನೌನ್ಸಿಯೇಷನ್ ಆನೆಸ್ಟ್ ಅಂತ ಹೇಳ್ತೀವಿ ಅಥವಾ ಆನೆಸ್ಟ್ ಅಂತ ಈ ರೀತಿ ಬರೆದ್ರು ಸಹಿತ ಆ ಮತ್ತು ಓ ಎರಡು ಸ್ವರಾಕ್ಷರ ಇರೋದ್ರಿಂದ ಆ್ಯಂಡ್ ಬಂದೇ ಬರುತ್ತೆ ಯಾಕಂದ್ರೆ ಫಾದರ್ ಒಬ್ಬರೇ ಇದ್ದಾರೆ ಏಕವಚನ ಹಿಂಗಾಗಿ ಆನ್ ಇಸ್ ಮೋಸ್ಟ್ ಸೂಟಬಲ್ ಇನ್ಡೆಫಿನಿಟ್ ಆರ್ಟಿಕಲ್ಸ್ ಅನಿರ್ದಿಷ್ಟ ಉಪಪದಗಳು ಆಧಾರಿತವಾಗಿರೋದು ನೆಕ್ಸ್ಟ್ ನಿರ್ದಿಷ್ಟ ಪದ ನಿರ್ದಿಷ್ಟ ಉಪಪದಗಳ ಮೇಲೆ ಆಧಾರಿತವಾಗಿರೋದು ಮೈ ಡಿಯರ್ ಫ್ರೆಂಡ್ಸ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಓಕೆ ನಿರ್ದಿಷ್ಟ ಉಪಪದ ಅಂದ್ರೆ ಡೆಫಿನೆಟ್ ಆರ್ಟಿಕಲ್ ಯಾವಾಗ ಒಂದು ಬಳಕೆ ಮಾಡಬೇಕು ಅಂತ ಒಂದು 20 ಕಂಡೀಷನ್ಸ್ ಗಳು ಇದಾವೆ 20 ರೀಲ್ಗಳು ಅದರಲ್ಲಿ ಈ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ದಿಕ್ಕುಗಳು ಮತ್ತು ಅನನ್ಯ ವಸ್ತುಗಳು ಡೈರೆಕ್ಷನ್ಸ್ ಅಂಡ್ ಯೂನಿಕ್ ಥಿಂಗ್ಸ್ ಗೆ ನಾವು ದ ಬಳಸಬೇಕು ಸೂರ್ಯ ಯೂನಿಕ್ ಇದ್ದಾನೆ ದ ಸನ್ ಬಳಸಿದ್ದಾರೆ ದ ಈಸ್ಟ್ ಬಳಸಿದ್ದಾರೆ ಹಿಂಗಾಗಿ ಸರಿ ಆಗುತ್ತೆ ದ ಸನ್ ರೈಸ್ ಸನ್
ಇದು ಜಾಗತಿಕ ಸತ್ಯಗಳನ್ನು ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳಬೇಕು. ಇದು ನಿಯಮ. ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹಿ ಶಿ ಇಟ್ ಸನ್ ಹೀದಲ್ಲೂ ಬರ್ತಾನೆ ಇಟ್ಟಲ್ಲೂ ಬರ್ತಾನೆ ತಿಳ್ಕೊಂಡ್ರೂ ಹಿ ಶಿ ಇಟ್ ಇದ್ದಾಗ ವರ್ಬ್ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್ ಬರಬೇಕು. ಇಲ್ಲಿ ಬಂದಿದೆ. ಹಿಂಗಾಗಿ ದ ಸನ್ ರೈಸಸ್ ಇಂದ ಇಷ್ಟು ಸರಿ ಹೋಗುತ್ತೆ. ಬಾಕಿ ವ್ಯಾಕ್ ಸರಿ ಅಲ್ಲ. ದ ಸನ್ ರೈಸ್ ಬಂದಿದೆ, ಈ ರೈಸಸ್ ಬರಬೇಕು. ಎ ಸನ್ ಸಣ್ಣ ಒಬ್ಬನೇ ಇರೋದ್ರಿಂದ ಮತ್ತೆ ಒಂದು ಹೇಳುವ ಅಗತ್ಯವಿಲ್ಲ. ಸನ್ ರೈಸಸ್ ಇನ್ ದ ಈಸ್ಟ್ ಇಲ್ಲಿ ದ ಬಳಕೆ ಮಾಡಿಲ್ಲ. ಹಿಂಗಾಗಿ ಮೈ ಡಿಯರ್ ಫ್ರೆಂಡ್ಸ್ ದ ಸನ್ ರೈಸಸ್ ಇನ್ ದ ಈಸ್ಟ್ ಈಸ್ ದ ಪರ್ಫೆಕ್ಟ್ ಒನ್. ಇದು ದ ಡೆಫಿನಿಟ್ ಆರ್ಟಿಕಲ್ ಮೇಲೆ ಆಧಾರಿತವಾಗಿರೋದು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಆಲ್ ದ ಬೆಸ್ಟ್ ಫಾರ್ ಫೋರ್ಥ್ ಕಮಿಂಗ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಫಾರ್ ವಿವಿಂಗ್ ದ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ಈ ಅವಕಾಶ ಕೊಟ್ಟಂತ ನಿರ್ದೇಶಕರಿಗೆ, ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೆ, ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಅವರಿಗೆ, ಮತ್ತು ಕುಳಿತು ಕೇಳಿದಂತ ನಿಮಗೆ, ನಿಮಗೆ ಅನುವು ಮಾಡಿಕೊಟ್ಟ ಪಾಲಕರಿಗೆ ನಮಸ್ಕಾರ ಹೇಳ್ತಾ ನಿಮ್ಮ ಜೀವನ ಸಂಜೀವನ ಆಗಲಿ, ಭವಿಷ್ಯ ಉಜ್ವಲ ಆಗಲಿ ಅಂತ ಮತ್ತೆ ಮುಂದಿನ ತರಗತಿಗಳಿಂದ ಬರೋಣ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.